वीक्षक दैजीवाड कांतिपु एला वीक्षक हॉय मतरले कुंदापुर भाषेंगीपु खुशी कार्यक्रम के तमगेलू प्रीतिया स्वागत प्रति बुधवार ना सायंकाल 6 गंटेयिंद 7 गंटे वरेगू हॉय मतरले कार्यक्रम मूलक नम कुंदापुर प्रतिभेगळन्न निमगे परिचय माड्ता इत्तु सुमारु जन प्रतिभेगळन्न नावु परिचय माडित्तु बेरे बेरे क्षेत्रदंगे साधने माडिप्परन्नन हागे इवत्तिन संचिकेगू कूड ओब्ब विशेष व्यक्तियन्न नावु निमगे परिचय माड्ता इत्तु इवरु प्रसिद्ध रंगभूमि कलाविदे अंतली परिचय आयरु ईग वृत्तियल्लि टीचर आगिरबहुदु हागे शिक्षकि आगिरबहुदु आदरे इवरु ओंदु नाटक आगिरबहुदु ओंदु ಕಿರುಚಿತ್ರ ಸುಮಾರು ನಾಟಕದಲ್ಲಿ ತುಳು ಕನ್ನಡ ಹಾಗೆ ಸುಮಾರು ನಾಟಕದಲ್ಲಿ ಅಭಿನಯಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರ ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರ ಇವರು ಬೇರೆ ಯಾರು ಅಲ್ಲ ದೀಕ್ಷಾ ಎಸ್ ಬ್ರಹ್ಮಾವರ ಅಂತ ಹೇಳಿ ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೆ ದೀಕ್ಷಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಾನು ಕೇಳಿದೆ ದೀಕ್ಷಾ ಅವರು ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಗೆ ನೀವು ಅಂದ್ರೆ ಅಂತ ಏನು ಕಾಮಿಡಿ ಅಂದ್ರೆ ಇವರಿಗೆ ಹೆಚ್ಚಾಗಿ ಅಂದ್ರೆ ಹಾಸ್ಯ ಅಂದ್ರೆ ಅಭಿನಯ ಅಂದ್ರೆ ಜಾಸ್ತಿ ಇಷ್ಟ ಅಂದ್ರು ಹಾಗೆ ಮಾತು ಅಷ್ಟೇ ಒಂದು ಎಕ್ಸ್ಪ್ರೆಸ್ ರೈಲ್ ಹ್ಯಾಂಗ್ ಗೊತ್ತ ಹಾಗೆ ಇವರು ಪಟ ಅಂತಲಿ ಮಾತಾಡ್ತಾರೆ ಇವತ್ತಿನ ಕಾರ್ಯಕ್ರಮದಾಗ ನಿಮಗೆ ಮಾತಿಗೊಂದು ಯಾವುದೇ ಒಂದು ಕಡಿಮೆ ಆತಿಲ್ಲ ಅಂತಲಿ ಹೇಳಕ್ಕೆ ನಿಮ್ಗೆ ಹೆಂಗೆ ಅಂದ್ರೆ ಇಷ್ಟಪ್ಪ ಮಾತು ಕಲ್ತಿದೆ ಅಲ್ಲ ಅಂತ ಚಿಕ್ಕ ವಯಸ್ಸಿನಾಗೆ ನಾವೀಗ ಹೇಳುತ್ತೆ ನಿಮ್ಗೆ ಸಣ್ಣಕಿಪ್ಪದ ಬಾಯಿ ಬಜ್ಜಿ ಹಾಕಿ ಅಂತ ಹೇಳಿ ನನಗೆ ಹೇಳಕ್ಕೆ ನಿಮ್ ಬಾಯಿ ಬಜ್ಜಿ ಹಾಕದ್ದೆ ನನ್ಗೆ ಬಜ್ಜಿ ಹಾಕದ್ದ ಮಜ್ಜಿ ಅವರು ಜಾಸ್ತಿ ಮಾತಾಡುದು ನಂಗೆ ಇದೇ ಮಾತು ನಂಗೆ ಸುಮಾರು ಜನ ಕೇಳಿರ್ ನಿಂಗ ಯಾರ ಹಾಕ್ರೆ ನಿನ್ ಬಾಯಿಗೆ ಬಜ್ಜಿ ಹಾಕದ್ದು ಅಂತ ಹೇಳಿ ಅಂದ್ರೆ ಅಷ್ಟು ಮಾತಾಡ್ತೀವಿ ಸಣ್ಣಕಿಪ್ಪತ್ತಿನಿಂದ ಮಾತಾಡುದು ನಮ್ಮ ಯಾವತ್ತೂ ಹೇಳುದು ಒಂಚೂರು ದೊಡ್ಡರ ಹತ್ರ ಎಲ್ಲ ಮಾತಾಡ್ತು ಸ್ವಲ್ಪ ಮೆಲ್ಲ ಮಾತಾಡ ಕಡಿಗೆ ಬಾಯಿ ಏನ್ ಬಾಯಿ ಅಂತ ಹೇಳಿ ಹೇಳ್ರು ಕಡಿಗೆ ಮಾತೇ ಬತ್ತಿಲ್ಲ ಅಂತ ಹೇಳಿ ಎದುರಿಸಿ ಬಿಟ್ಟಿದ್ದಿರು ಆದ್ರೂ ನಾವು ಮಾತಾಡೋದು ಒಂದು ನಿಲ್ಸ್ತಿರ್ಲ ಮಾತಾಡ್ತಾನೆ ಇರ್ತೀತ ಅದೇ ಒಂದೀಗ ಬಂಡವಾಳ ಆಗಿ ಟೀಚರ್ ವೃತ್ತಿಗೆ ಹೋಯ್ತು ನಾವು ಅದೇ ಟೀಚರ್ ಆಗಿದ್ರೆ ಜಾಸ್ತಿ ನೀವೇ ಈಗ ಜಾಸ್ತಿ ಮಾತಾಡ್ರು ಮಕ್ಕಳಿಗೆ ಹೇಳ್ತು ಟೀಚರ್ ಸುಮಾರು ಮಾತಾಡ್ತಾರೆ ನಾವು ನಾವು ಹಂಗ ಕ್ಲಾಸ್ ಮಾತಾಡ್ಲಕ್ಕ ಅಂದ್ರೆ ಹೇಳ್ತಿವಲ್ಲ ಅಂದ್ರೆ ವಿಷಯ ಇಟ್ಕೊಂಡು ನಾವು ಮಾತಾಡೋದು ಅವರು ಎಂತಾರು ಒಟ್ ಮಾತಾಡ್ತೇಕಂತ್ರಲ್ಲ ನಾವು ವಿಷಯ ಏನೀಗ ನಮ್ಗೆ ಯಾವ ಸಬ್ಜೆಕ್ಟ್ ವಿಜ್ಞಾನ ವಿಷಯ ಕೊಟ್ಟಿದ್ರೆ ಅದ್ರ ವಿಷಯದ ಕುರಿತೇ ಮಾತಾಡ್ ಬಿಟ್ರೆ ಬೇರೆ ಮಾತಾಡೋದಿಲ್ಲಲ್ಲ ಅಷ್ಟೊತ್ತಿಗೆ ಹಂಗೆ ಈಗ ನಾಟಕದಂಗೂ ಹಂಗೆ ಈಗ ಡೈಲಾಗ್ ಹೇಳೋಕಿರುತ್ತ ಅಷ್ಟೊತ್ತಿಗೆ ಉದ್ದ ಮಾತಾಡ್ತೇ ಹೋಯ್ಕ ನಾವು ಮಾತಾಡ್ತಿರುತ್ತೆ ಅದೇ ಸಣ್ಣಕಿಪ್ಪತ್ತಿನಿಂದ ಮಾತಾಡ್ತಿದ್ದ ಇದಾಯಿ ಈಗ ಒಂದು ನಾಟಕ ಇದು ಶಿಕ್ಷಕ ವೃತ್ತಿಗೆ ಮೇನ್ ಮಾತಾಡುದೇ ಮಾತಾಡುದೆ ಬಂಡವಾಳ ಅಂತ ಹೇಳಿ ಹೇಳಕ್ ನಾವು ಎಂತ ಕೇಂದ್ರು ಮಕ್ಕಳಿಗೆ ನಮ್ಗೆ ವಿಷಯ ಗೊತ್ತಿಲ್ದಿದ್ರು ಆಚಿಂದ ಈಚಿಂದ ಬಂದ್ ಏನಾದ್ರು ಒಂದ್ ವಿಷಯ ಹೇಳಿ ನಾಳೆ ಹೇಳ್ತೇ ಅಂದೇಳಿ ಅವ್ರು ಹೇಳಕ್ ನಮ್ ಬಾಯಿ ಮಾತಾಡಕ್ ಬರ್ಕಲ್ಲ ಮಕ್ಕಳ ಹತ್ರ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ರಿ ನಾವು ಮರ್ಯಾದೆ ಹಬ್ಬದ ಹಂಗೆ ಕಾಲರ್ ಇದ್ರ ಸುರಕ್ಷಾ ಅಂತ ಹೇಳಿ ಅವ್ರ ಹತ್ರ ಮಾತಾಡುವ ಹಲೋ ನಮಸ್ತೆ ಸುರಕ್ಷಾ ಅವ್ರೆ ನಮಸ್ತೆ ಮೇಡಮ್ ಎಲ್ಲಿಂದ ಫೋನ್ ಮಾಡ್ತಿದ್ರೆ ತುಂಬೆಯಿಂದ ಮಂಗಳೂರು ಓಕೆ ಮಂಗಳೂರಿಂದ ಕುಂದಾಪುರ ಕನ್ನಡ ಬರುತ್ತೆ ತಮಗೆ ಹಾಗಾಗಿ ಕಾಲ್ ಮಾಡಿದ್ದು ಓಕೆ ಅವ್ರ ಜೊತೆನೆ ಮಾತಾಡಿ ದೀಕ್ಷಾ ಅವ್ರ ಜೊತೆ ಹಲೋ ಸುರಕ್ಷಾ ಹಲೋ 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 ಕೇಳಿಸ್ತಾ ಇದೆಯಾ ದೀಕ್ಷಾ ಅವ್ರು ಮಾತಾಡ್ತಾ ಇದ್ರು ಮಾತಾಡಿ ಹಲೋ ಸುರಕ್ಷಾ ಹಲೋ ಸುರಕ್ಷಾ ಕೇಳ್ತಂಟ ಈಗ ಕೇಳ್ತದ್ಯಾ ಕಾರ್ಯಕ್ರಮ ನೋಡ್ತಾ ಇದ್ಯಾ ಕಾರ್ಯಕ್ರಮ ನೋಡ್ತಾ ಇದ್ಯಾ ಫೋನಲ್ಲಿ ಮಾತಾಡ್ಲಿಕ್ಕೆ ಹೊರಗೆ ಬಂದು ನಿಂತಿದ್ದೆ ನನ್ನ MSc ಕ್ಲಾಸ್ಮೇಟ್ ಹೌದು ಸುರಕ್ಷಾ ಅಂತ ತುಂಬೆ ಮಂಗಳೂರಿನವರು ಅವರು ಪ್ರತಿಲಿಪಿಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಪ್ರತಿಲಿಪಿಯಲ್ಲಿ ಹಾ ನಾನು ಹುಷಾರಿದ್ದೇನೆ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರು ಹೌದೌದು ಹೆಂಗ ಅನಿಸ್ತಾ ಇದೆ ಮೇಡಮ್ ನಿಮ್ಗೆ ನಿಮ್ಮ ಫ್ರೆಂಡ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವುದು ಹೆಂಗೆ ತುಂಬಾ ಜೋಕ್ ಮಾಡ್ತಾ ಇರ್ತಾರ ಕ್ಲಾಸ್ ಅಲ್ಲಿ ಕ್ಲಾಸ್ ಅಲ್ಲಿ ಸೀರಿಯಲ್ ತುಂಬಾ ಖುಷಿ ಆಯ್ತು ಮೇಡಮ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದು ಥ್ಯಾಂಕ್ ಯು ಸುರಕ್ಷಾ
ಓಕೆ, ಫಸ್ಟ್ ಕಾಲ್ ನಿಮ್ಮ ಫ್ರೆಂಡ್ ಸುರಕ್ಷಾ ಮಂಗಳೂರಿಂದ ಕಾಲ್ ಮಾಡಿದ್ರು. ಓಕೆ, ಈಗ ನೀವು ಅಂದ್ರೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಅದು ಹಿರೇಬೇಟು ಶಾಲೆ. ಮತ್ತೊಂದು ಎಂತಂದ್ರೆ ನಿಮ್ಮ ಅಮ್ಮನೂ ಸಹ ಅದೇ ಶಾಲೆಗೆ ಟೀಚರ್. ಇಂತ ಅಮ್ಮ ಮತ್ತೆ ಮಗಳು ಒಂದೇ ಶಾಲೆಯಲ್ಲಿ ಹೆಂಗ ಕೆಲಸ ಮಾಡೋದು, ಹೆಂಗ ಅನ್ಸುತ್ತೆ? ಕೆಲಸ ಮಾಡುದಂತ ಹೇಳ್ರಿ, ಅವರ ಸಬ್ಜೆಕ್ಟ್ ನಂಗ್ ಕೊಟ್ಬಿಟ್ಟಿರು. ಅಂದ್ರೆ ಈಗ ನಿಮ್ಗೆ ಪ್ರೈಮರಿ ಶಾಲೆ ಹೆಂಗಂದ್ರೆ ಗೊತ್ತಿರುತ್ತೆ, ಈಗ ಕ್ಲರ್ಕ್ ಆ ಪೋಸ್ಟ್ ಈ ಪೋಸ್ಟ್ ಎಂತ ಇರ್ತಿಲ್ಲ, ಅದು ಏಡೆಡ್ ಅಂತ ಹೇಳಿದ್ರೆ ಯಾವ ಪೋಸ್ಟು ಇರ್ತಿಲ್ಲ. ಇವ್ರು ಹೆಚ್ಚಮ್ಮ ಇಪ್ಪದ್ರಿಂದ ಅಲ್ಲಿ ಅವರಿಗೆ ಆ ಆಫೀಸ್ ವರ್ಕ್ ಎಲ್ಲ ಮಾಡೋಕ್ ಜಾಸ್ತಿ ಇರುತ್ತ. ಈಚೆ ಬದಿಂದ ಪಾಠನು ಮಾಡ್ಕ, ಆಚೆ ಬದಿಂದ ಆಫೀಸ್ ವರ್ಕ್ ಮಾಡ್ಕ, ತುಂಬಾ ಬರ್ಡನ್ ಆತ್ತಲ್ಲ. ಅದಕ್ಕೋಸ್ಕರ ಅವ್ರ ಸಬ್ಜೆಕ್ಟ್ ಏನಿತ್ತು, ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು, ಅದೆರಡು ನಂಗ್ ಕೊಟ್ಟಿರಿ. ಯಾಕಂದ್ರೆ ನಂದು ಸೈನ್ಸ್ ಆಗಿ ಇಪ್ಪದ್ರಿಂದ ಆ ಎರಡು ಸಬ್ಜೆಕ್ಟ್ ನಂಗ್ ಕೊಟ್ಟಿರಿ. ನಾನು ಈ 6-7 ಮಕ್ಕಳಿಗೆ ವಿಜ್ಞಾನ ಮತ್ತೆ ಗಣಿತ ಮಾಡ್ತಾ ಇದ್ದೆ. ಅಂದ್ರೆ 6-7 ಮಕ್ಕಳು ಮಾತ್ರ ಬಪ್ಪಕ್ಕೆ ಇಪ್ಪದ್ರಿಂದ ಈಗ ಈ ಕೊರೋನಾದಿಂದಾಗಿ ಆ 6-7 ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಮಾಡ್ತಾ ಇದ್ದೆ ನಾನು. ಮತ್ತೆ ಆ ಪ್ರಯೋಗ ಎಲ್ಲ ಮಾಡುಕೊಯ್, ಮಕ್ಕಳಿಗೆ ಒಂಥರ ಖುಷಿ ಆಯ್ತು. ಅಂದ್ರೆ ಅವ್ರು ಇನ್ನು ಪ್ಯೂಸ್ ಎಲ್ಲೆಲ್ಲ ಹೋಯ್ ಮಾಡುವಂತ. ನಾವ್ ಈಗಲೇ 7ನೇ ಕ್ಲಾಸ್ ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರಿಗೊಂದು ಸೈನ್ಸ್ ಬಗ್ಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಅದೇ ನಾವ್ ಮಕ್ಕಳಿಗೆ ಒಂದು ವೈಜ್ಞಾನಿಕ ಒಂದು ಹಾಕದಂಗ ಆತ, ಅವ್ರ ಮಂಡಿಗೆ ಒಂದು ಹುಳ ಬಿಟ್ಟಂಗ ಆತ ಅಲ್ಲ, ನಮ್ಮ ಭಾಷೆ ಹೇಳಿದಾರೆ ಮತ್ತೊಬ್ರು ಕಾಲ್ ಇರುತ್ತೆ, ಅವ್ರ ಹತ್ರ ಮಾತಾಡ್ಕೊಂಡು ಮಾತಾಡುವ. ಹಲೋ, ನಮಸ್ತೆ. ಹಲೋ 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 ನಮಸ್ತೆ, ತಮ್ಮ ಹೆಸರು? ಅದೀಗ ನನ್ ಸೌಂಡ್ ಕೇಂದ್ರ, ಅವಳು ಕೂತಾಳಿಗೆ ಗೊತ್ತಾತ, ಅದ್ ಗಂಡ ಬೀರಿ ಇತ್ತಲ್ಲ ಅಲ್ಲಿ ಕೂತಿತ್ತಲ್ಲ. ಸತೀಶ್ ಶೆಟ್ಟಿ ಚೇರ್ಕಡಿಯವ್ರು. ಹಂಗಿದೆ ಅವ್ರು ನನ್ನ ಗಂಡ ಅಂದೇಳಿ ಹೇಳುದು, ಹೆಣ್ಣಂದೇಳಿ ಹೇಳುದೇ ಇಲ್ಲ ಅವ್ರು. ನಮ್ ಗಂಡ ಹೆಂಗಿತ್ತ ಅಂದೇಳಿ ಫೋನ್ ಮಾಡುವವ್ರು. ಅಲ್ಲದೆ ನಿಮ್ ಪೋಸ್ಟ್ ಇದು ಕಳಿಸ್ದಾಗ ಎಂತದು ಸುದ್ದಿ ಇರ್ಲ, ಆಲ್ ದ ಬೆಸ್ಟ್ ಆಗಲಿ, ಕಂಗ್ರಾಚುಲೇಷನ್, ಶುಭಾಶಯ ಎಂತದು ಬರ್ಲ. ಈಗ ನಂಗ್ ಗಂಡ ಬೀರಿ ಅಂತ ಹೇಳ್ತಾ ಇದ್ರಿ ಅಲ್ಲ? ನಾನೇ ಪೋಷ, ನಾನೇ ಹೆಣ್ಣಾಗಿದೆ ಈಗ ಗೊತ್ತಾ? ಎಂದು ಗೊತ್ತಾ, ನೀ ಮಾತಾಡೋದು ಆ ದೊಂಡೆ ಅಂದ್ರೆ ನಿನ್ನ ಮಾತೇ ನಿಂಗ್ ಬಂಡವಾಳ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಂದು ಒಳ್ಳೆ ಪ್ರತಿಭೆ ಇತ್ತು, ಒಳ್ಳೆ ಟ್ಯಾಲೆಂಟೆಡ್ ಹುಡುಗಿ, ಏನೋ ಒಂದು ಸಾಧಿಸುವ ಛಲ ಇತ್ತು. ಥ್ಯಾಂಕ್ ಯು. ಅವಳಿಗೆ ನಂದು ಒಂದು ಅಭಿಮಾನಿ ಅಂತ ಹೇಳಿದ್ರು ತಪ್ಪಾತಿಲ್ಲ. ಅವಳ ಹತ್ರ ಒಂದ್ ಆರ್ಟಿಕಲ್ ನಾನ್ ತಕೊಂಡ್ಕರೆ ಹೇಳೋ ಎಷ್ಟು ಹಲವು ವರ್ಷ ತಪಸ್ಸು ಮಾಡಿದೆ. ಹೌದೌದು, ಅವ್ರ ಕಲ್ಪನ ಹೆಂಗ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವಳಗೆಲ್ಲಾ ಮಾಹಿತಿ ಎಲ್ಲ ಸಂಗ್ರಹ ಮಾಡಿ ಕಡೆಗೆ ಒಂದ್ ಆರ್ಟಿಕಲ್ ಅಂತೂ ಬರ್ದೆ. ಯಾರು ಬೊಯ್ಯೋದ ತಪ್ಸಲ್ಲ ಅವಳು ನನಗೆ. ನಾನು ಸಣ್ಣ ಕಲಾವಿದೆ ನಮ್ಮದೆಲ್ಲ ಯಾರು ಇದ್ ಮಾಡ್ತಾರ ಅಂತೇಳಿ, ಸಣ್ಣ ಕಲಾವಿದೆ ಪ್ರಶ್ನೆ ಅಲ್ಲ, ನೀವು ಪಾತ್ರ ಹೆಂಗ್ ಮಾಡ್ತಿ, ಕೊಟ್ಟಂತ ಪಾತ್ರನ ನೀವು ಹೆಂಗೆ ಮಾಡಿ ತೋರಿಸ್ತ್ರಿ, ಅದ ಜನ ನೆನ್ಪಂಗ್ ಉಳಿಸ್ತ್ರಿ. ಈಗ ನಾನು ಒಂದು ಹಳೆ ಕಾಲದಂತ ಹೇಳ್ತೀಗ, ರಾಜ್ಕುಮಾರ್ ನರಸಿಂಹರಾಜ್ ಎಲ್ಲ ಇದ್ದೀರ, ಆದ್ರೆ ಜನ ಇವತ್ತಿಗೂ ನರಸಿಂಹರಾಜ್ ನೆನ್ಪ್ ಮಾಡ್ತಾ ಇದ್ರ ಯಾಕ್ ಗೊತ್ತಾ? ಅವ್ರು ಹಾಸ್ಯ ಕಲಾವಿದ ಏನೇ ಇರ್ಲಿ, ಆದ್ರೂ ಸಣ್ಣ ಕಲಾವಿದ್ರು ನೆನ್ಪ್ ಮಾಡ್ತಾರ ಅಂಬುದಕ್ಕೆ ಈಗಲೂ ಬೆಸ್ಟ್ ಅಲ್ದ? ನಿನ್ನ ಸಣ್ಣ ಕಲಾವಿದೆ ಅಂತಲ್ಲ, ನನಗೆ ನೀನು ಅತ್ಯುತ್ತಮ ಕಲಾವಿದೆ, ಸಿಕ್ಕದಂತ ಅವಕಾಶನ ಸರಿಯಾಗಿ ಬಳಸ್ಕೊಂಡ ಸಣ್ಣ ಪಾತ್ರವಾದ್ರು ಹೆಸರು ಮಾಡ್ಲಕ್ ಅಂತೇಳಿ ದೀಕ್ಷೆನ ಕಂಡು ಮರೀತೆ. ಈಗ ಅವಳಿ ಸಾಕಷ್ಟು ಅಭಿಮಾನಿಗಳಿದ್ರ, ಒಳ್ಳೆ ಟ್ಯಾಲೆಂಟ್ ಇತ್ತು, ಅವಳಿಗೆ ಇನ್ನೂ ಅವಕಾಶ ಸಿಕ್ಲಿ, ಅವಳಿಗೆ ಇನ್ನೂ ಮಾಡ್ಲಿ, ಹಾಗೆ ನಂಗೆ ಒಂದು ಬೊಯ್ಯೋದನ್ನು ಹೆಗಳು ತಪ್ಸ್ಬೇಡ. ಜೋರ್ ಮಾಡ್ತಾ ಇದ್ದ ಏನು ದೇವರಡಿಗೂ ಬೇಜಾರಿಲ್ಲ, ಯಾಕೆ ಗೊತ್ತಾ? ನಾವು ಸಹ ಅದನ್ನೇ ಬಯಸುದ, ನಿನ್ನಲ್ಲಿ ಇರುವ ಟ್ಯಾಲೆಂಟ್ ಇತ್ತು ಕಣ, ಅದನ್ನ ಹೊರಗಾಕ. ಈಗ ಕಣ, ಈಗ ಡೈಜಿ ವರ್ಲ್ಡ್ ಉಡುಪಿ ನೀನು ಸಣ್ಣ ಕಲಾವಿದೆ ಅಂತೇಳಿ ಕೂರಿಸೋದಲ್ಲ, ನಿನ್ನಲ್ಲಿರುವ ಪ್ರತಿಭೆಯನ್ನ ಇನ್ನೂ 4 ಜನರಿಗೆ ತಿಳಿಸ್ಕ, ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಸಿಕ್ಕ ಅಂತೇಳಿ ಡೈಜಿ ವರ್ಲ್ಡ್ ನಮ್ಮ ಉಡುಪಿ ಚಾನೆಲ್ ನಿಮ್ಗೆ ಒಂದು ಅವಕಾಶ ಕೊಟ್ಟಿತ್ತು, ಅದನ್ನ ನೀನು ಸದುಪಯೋಗ ಮಾಡ್ಕೊಂಡು ಎಲ್ಲ ಹೋರು ನಿನ್ನ ಸಂದರ್ಶನ ಕರೆದ ಸಂದರ್ಶನ ಮಾಡ್ದೆ ಇರೋದು ಸರ್ವ ಸಿಬ್ಬಂದಿ ಅವ್ರದ್ದು ಹೆಗ್ಗಳಿಗೂ ನೀನು ಲೈಫ್ ಲಾಂಗ್ ನೆನ್ಪಿಡ್ಕಂತ ನಿಂಗೆ ಅವಕಾಶ ಕೊಟ್ಟಂತ ಡೈಜಿ ವರ್ಲ್ಡ್. ಆಯ್ತು ಸರ್, ಆಯ್ತು ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು, ಕಾಲ್ ಮಾಡಿ ಭಾರಿ ಖುಷಿ, ಭಾರಿ ಖುಷಿ ಆಯ್ತು ಸರ್, ಒಳ್ಳೆ ಮಾಡಿ ಮಾತಾಡಿರಿ. ಥ್ಯಾಂಕ್ ಯು ಸರ್. ಹಾಂ, ಓಕೆ, ಥ್ಯಾಂಕ್ ಯು.
ಅವ್ರ ಇದು ಕಲಾ ವೆಬ್ಸೈಟ್ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ವರ್ಷದಿಂದ ಅಲ್ಲ ತುಂಬಾ ವರ್ಷದಿಂದ ನಂಗೆ ಅಷ್ಟೊತ್ತಿಗೆ ಟಿಕ್ ಟಾಕ್ ಮಾಡೋದೊಂದು ಕ್ರೇಜ್ ಇದಿತ್ತು ಆ ಟೈಮಿಗೆ ಟಿಕ್ ಟಾಕ್ ಬ್ಯಾನ್ ಆಪ್ಕಿಂತ ಮುಂಚೆ ಮಸ್ತ್ ಟಿಕ್ ಟಾಕ್ ಎಲ್ಲ ಮಾಡ್ತಿದ್ದೆ ಅಷ್ಟೊತ್ತಿನಿಂದ ಅವ್ರು ನಂಗೆ ಸಪೋರ್ಟ್ ದೀಕ್ಷಾ ಒಂದು ನಿಂದ ಡೀಟೇಲ್ಸ್ ಎಲ್ಲ ಕಳಿಸಿ ಕೊಡು ನಾನೇ ಬರ್ದು ಹಾಕ್ತೇನೆ ಅಷ್ಟು ಹೇಳ್ತಿದ್ದೀರಿ ನಾನು ಹೇಳುದು ಅಲ್ಲ ಸರ್ ಎಂತ ನಾವೆಂತ ಅಷ್ಟು ದೊಡ್ಡ ಕಲಾವಿದ್ರಲ್ಲ ನಮ್ದು ಎಂತಕ್ಕೆ ಆ ತರ ವಿಷಯ ಎಲ್ಲ ಬರುದು ಅಂತ ಹೇಳಿ ಇಲ್ಲ ಬೈದು ಬೈದು ನೀ ಕಳಿಸ್ತೇ ಇಲ್ಲ ಲಾಸ್ಟ್ಗೆ ಎಂತ ಆಯ್ತು ಈಗ ಮೊನ್ನೆ 2021ಕ್ಕೆ ಜನವರಿ ಟೈಮಿಗೆ ಕಾಲ್ ಮಾಡಿ ಬೈದ್ರು ಬೈದು ನೀ ಕಳಿಸ್ತೇ ಕಳಿಸೋದಿಲ್ಲ ಒಂದು ಹೇಳಂದ್ರು ಸಂಘರ್ಷದ ಬೇಜಾರಾಯ್ತು ಈಗ ನಮ್ಮನ್ನೇ ನಾವು ಬರೋದಕ್ಕಿಂತ ಅವ್ರು ಕೊಡಿ ನಾವು ಬರೀತಂದೇಳಿ ಹೇಳುವತ್ತಿಗೆ ನಾವೆಂತ ಇದ್ ಮಾಡ್ಕ ಕಡೆಗೆ ನಾನು ಅವ್ರ ನನ್ನ ಫ್ರೆಂಡ್ ಕಲ್ಪನಾ ಅಂದೇಳಿ ಅವಳು ಬ್ಯಾಂಗ್ಳೂರಲ್ಲಿ ಇಪ್ಪದ ಅವಳ ಹತ್ರ ಬರ್ಸಿ ಅದ್ರ ಅದನ್ನ ಪಬ್ಲಿಷ್ ಮಾಡ್ರು ಅದು ನನ್ನ ಬರ್ತ್ಡೇ ಟೈಮಿಗೆ ಅವ್ರು ಪಬ್ಲಿಷ್ ಮಾಡದ್ದು ಅದನ್ನ ಫೆಬ್ರವರಿ ಬರ್ತ್ಡೇ ಟೈಮಿಗೆ ಅಂದ್ರೆ ಅವ್ರು ಸರ್ಪ್ರೈಸ್ ಕೊಡ್ಕಂದೇಳಿ ನಂಗೆ ವಿಷಯನೇ ಗೊತ್ತಿಲ್ಲ ಅವಳತ್ರ ಎಲ್ಲ ತಕೊಂಡು ವಿಷಯ ತಕೊಂಡು ಅವಳು ನಮ್ದು ಟೀಚಿಂಗ್ ಹಿಂದೆ ಹಿಡ್ಕೊಂಡು ಎಲ್ಲ ಜಡ್ದು ಜಡ್ದು ಎಲ್ಲ ಬರ್ದಿದ್ದಾಳ ಅದ್ರಂಗೆ ಮಸ್ತ್ ಬರ್ದಿದ್ದಾಳ ವಿಷಯ ಎಲ್ಲ ಟೀಚಿಂಗ್ ಹೆಂಗ್ ಮಾಡ್ತದೆ ಎಲ್ಲ ವಿಷಯ ಓದಿದ್ದೆ ನಿಮ್ ಬಗ್ಗೆ ಅದನ್ನೆಲ್ಲ ಬರ್ದು ಅವ್ರ ಕಡೆಗೆ ಹಾಕದ ಅದೇ ಹೇಳು ನೀನ್ ಬೈತಾ ಇಕ್ಕೊಂಡು ಬೈತಾ ಇರ್ತಲ್ಲ ಅದಕ್ಕೆ ಹೇಳುದು ಹಂಗೆ ಈಗ ನಿಮ್ಮ ಈಗ ನಿಮ್ಮ ರಂಗಭೂಮಿ ಒಂದು ಇದು ಒಂದು ಎಂಟ್ರಿ ಏನಿತ್ತು ಅದ್ರ ಬಗ್ಗೆ ನಾನು ಕೇಳ್ತೇನೆ ಅದಕ್ಕಿಂತ ಮುಂಚೆ ಈಗ ನಿಮ್ ಬಾಲ್ಯ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಂಡೆ ಅಂದ್ರೆ ನೀವ್ ಹೇಳ್ತಿದ್ದೆ ಆಗಲಿಕ್ಕೆ ಒಂದು ಮಣ ಆಗಲಿಕ್ಕೆ ಬೈ ಬಜ್ಜಿ ಹಾಕದ ಯಾರು ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಳ್ಳಕ್ಕೆ ಚಿಕ್ಕದಿಪ್ಪದಿ ಅಂತ ಹೇಳಿದ್ರೆ ನಾನು ಮಂಗಳೂರು ಹಂಗಿದ್ದದ್ದು ಹುಟ್ಟಿ ಅಂದ್ರ ನಮ್ಮನಿಗೆ ಫಸ್ಟ್ ಜಾಬ್ ಆದ್ದೆಲ್ಲ ಅಲ್ಲ ಅವ್ರಿಗೆ ಮಂಗಳೂರು ಹಂಗಿದ್ದು ಹಂಗಪ್ಪಕ ಅಲ್ಲೇ ನನ್ನ ವಿದ್ಯಾಭ್ಯಾಸ ಒಂದರಿಂದ ಎರಡನೇ ಕ್ಲಾಸ್ ವರೆಗೆ ಅಲ್ಲೇ ಶ್ರೀ ಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ತೋಕೂರು ಅಲ್ಲೇ ನಂದು ಎಜುಕೇಶನ್ ಒಂದರಿಂದ ಎರಡುವರೆಗೆ ಆಯ್ತು ಆಮೇಲೆ ಮಧ್ಯದಂಗ ಅಮ್ಮಂಗೆ ಒಂದು ಟ್ರಾನ್ಸ್ಫರ್ ಆಯ್ತು ಟ್ರಾನ್ಸ್ಫರ್ ಆಯ್ತು ಅಂದೇಳಿ ಎಣಿಸಿ ನನ್ನ ಇಲ್ಲಿ ಅಜ್ಜಿ ಮನೆಗೆ ಹಾಕ್ರು ಅಜ್ಜಿ ಮನೆ ಇಲ್ಲೇ ಜಿ ಎಮ್ ಹತ್ರ ಕುಕ್ಕಡೆ ಬ್ರಹ್ಮಾವರ ಅಲ್ಲಿ ಹೋಯ್ತು ಅಲ್ಲಿ ನಾನು 3-4ಕ್ಕೆ ನಿರ್ಮಲ ಶಾಲೆಗೆ ಹೋದೆ ನಿರ್ಮಲ ಶಾಲೆಗೆ ನನ್ನ ವಿದ್ಯಾಭ್ಯಾಸ ಆತೀತು ನೆಕ್ಸ್ಟ್ ಮತ್ತೆ ಪುನಃ ಅಮ್ಮಂಗೆ ಟ್ರಾನ್ಸ್ಫರ್ ಆಯಿಲ್ಲ ಹಂಗಪ್ಪ ನೆಕ್ಸ್ಟ್ ನನ್ನ ಮತ್ತೆ ಪುನಃ ಇಲ್ಲಿಗೆ ಹಾಕ್ರೆ ಯಾವುದು ಶ್ರೀ ಸುಬ್ರಹ್ಮಣ್ಯ ಅಲ್ಲಿಗೆ ಹೋದೆ ಅಲ್ಲಿ 7ನೇ ಕ್ಲಾಸ್ವರೆಗೆ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಬ್ರಹ್ಮಾವರಕ್ಕೆ ಬಂತು ಅಮ್ಮಂಗೆ ಟ್ರಾನ್ಸ್ಫರ್ ಆಯ್ತು ಇಲ್ಲಿ ಸಂಸ್ಕೃತ ಶಾಲೆ ಉಡುಪಿ ಇತ್ತಲ್ಲ ಅಲ್ಲಿ ಟ್ರಾನ್ಸ್ಫರ್ ಆದ್ರ ಗತಿ ನಾನು ಇಲ್ಲಿಗೆ ಬಂದೆ ಬ್ರಹ್ಮಾವರದಂಗೆ ನಂದು ಯಾವುದು SMS ಅಲ್ಲಿ ಈ 8th, 9th, 10th ಮಾಡಿ PUC ಸೈನ್ಸ್ ತಕೊಂಡು ಅಲ್ಲೇ ಕಂಪ್ಲೀಟ್ ಮಾಡಿ ಡಿಗ್ರಿನ ನಾನು PPC ಹೆಂಗೆ ಮಾಡೋದು ಪೂರ್ಣ ಪ್ರಜ್ಞಾ ಕಾಲೇಜ್ ಹಂಗೆ ಮಾಡಿ ನೆಕ್ಸ್ಟ್ MSc ಮಾಡ್ಕಂದೇಳಿ ನಂಗೆ ಭಾರಿ ಆಸೆ ಇದ್ದಿತ್ತು ಫಸ್ಟಿಗೆ ಮಣಿಪಾಲಕ್ಕೆ ಸೇರಿದಂದೇಳಿ ಅಲ್ಲಿ ಫೀಸ್ ಕಂಡು ಕಂಡಪಟ್ಟಿ ಆಯಿತು ಕಡೆಗೆ ಎಂತ ಮಾಡೋದು ಕಡೆಗೆ ಮೆರಿಟ್ ಸೀಟ್ ಹಂಗೆ ನಂಗೆ ಮಂಗಳೂರು ಯೂನಿವರ್ಸಿಟಿ ಸಿಗ್ತದೆ ಅದೀಗ ಸುರಕ್ಷಾ ಕಾಲ್ ಮಾಡಿದ್ರು ಅವ್ರು ಅಲ್ಲಿ ಅಲ್ಲೇ ಸಿಕ್ಕದ್ದು ನಂಗೆ ಕೊಣಜೆ ಅಲ್ಲಿ ಮಾಡೋದು ಅಲ್ಲಿ ಹಾಸ್ಟೆಲ್ ಹಂಗೆ ಇಕ್ಕಂಡು ನಾವು ಅಲ್ಲಿ MSc ಮಾಡಿ ನೆಕ್ಸ್ಟ್ BEd ನಾನು ಗೌರ್ಮೆಂಟ್ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಟೌನ್ ಹಾಲ್ ಇದು ಅಪೋಸಿಟ್ ಇತ್ತು ಅಲ್ಲಿ ನಾನು BEd ಮಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ರೆ ಸರಿ ಓಕೆ ಮತ್ತೊಬ್ರು ಕಾಲರ್ ಇದ್ರು ಅವ್ರ ಹತ್ರ ಮಾತಾಡುವ ಓಕೆ ಕಾಲ್ ಕಟ್ ಆಯ್ತು ವೀಕ್ಷಕರೇ ನಿಮ್ಗೆ ನಮ್ಮ ದೀಕ್ಷಾ ರೊಟ್ಟಿ ಮಾತಾಡ್ಕೊಂಬಾಗಿದ್ರೆ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಲಕ್ಕ ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆತೈತ 0820429550 ಹಾಗೆ ಇನ್ನೊಂದು ನಂಬರ್ ಕೂಡ ಐತೆ 7338637689 ಈಗ ಈ ನಂಬರ್ ಈ ಫೋನ್ ಮಾಡಿ ದಿವ್ಯಾ ಅವರೊಟ್ಟಿಗೆ ಮಾತಾಡಿ ನಿಮ್ಗೆ ಇವತ್ತು ಮಾತಿಗೆ ಏನು ಕಡಿಮೆ ಇಲ್ಲ ಅಂತ ಹೇಳಕ್ ನಾ ಸ್ಟಾರ್ಟಿಂಗೆ ಹೇಳಿದೆ ಅಷ್ಟು ಮಾತಾಡ್ತಾರ ಹಾಗೆ ಮತ್ತೊಬ್ರು ಕಾಲರ್ ರೆಡಿ ಇದ್ರು ಅವ್ರ ಹತ್ರ ಮಾತಾಡುವ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಯಾರಂತ ಗೊತ್ತಾಗ್ಲಿಲ್ಲ ನನಗೂ ಸಹ ಮತ್ತೆ ದೀಕ್ಷಾ ಅವರಿಗೂ ಗೊತ್ತಾಗ್ಲಿಲ್ಲ ಮಾತಾಡಿ ಎಂತ ಇಲ್ಲ ಒರಿ ಕೊಡುವಂತದ್ದು ಏನಿಲ್ಲ ಒಂದು ಇದೊಂದು ಸಿಂಪಲ್ ಫೀವರ್ ಅಷ್ಟೇ ನಾಳೆ ಸತಿ ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಗೊತ್ತಾಯ್ತು ಇವಾಗ ಶುಗರ್ ಗೊತ್ತಿಲ್ಲ ಸರ್ ಎಂತ ಹೇಳುದು ಈಗ ಒರಿ ಮಾಡುವಂತದ್ದು ಏನಿಲ್ಲ ರಾಘವೇಂದ್ರ ಚಾತ್ರಮಕ್ಕಿ ಅವರಲ್ಲ ಹೌದು ನಾನು ಇಲ್ಲಿ ಟೆನ್ಷನ್ ಕೂಕೊಂಡಿದ್ದೀನಿ ಯಾರ್ಯಾರು ಕಾಲ್ ಮಾಡ್ತೀರಿ ಮೊನ್ನೆ ಮತ್ತೆ ವಸಂತ ಒಂದು ಸೀರಿಯಲ್ ಶೂಟಿಂಗ್ ಮಾಡಿ ಬಂದಿದ್ರು ಅದನ್ನ ನಾನು ಹೋಗಿದ್ದೆ ಸುಮ್ಮನೆ
ವರಿ ಮಾಡುವಂತದ್ದೆ ಮತಿ ನಂಗೆ ಗೊತ್ತಾಯ್ತು. ಅದವರು ರಾಘವ ಚಾತುರ್ ಬೈಕ್ಗೊಳ್ಳೋರಿಗೆ ಮೊದಲಾಗಿ ಥ್ಯಾಂಕ್ಸ್. ಯಂಗ್ ಜನರೇಷನ್ ಅವ್ರನ್ನ ಈ ಕುಂದಾಪುರ ಕನ್ನಡವನ್ನ ಮೇಲ್ ತರುವಂತವ್ರನ್ನ ನೀವು ಬೈಕ್ಗೊಳ್ಳೋರು ತರ್ತಾ ಇದ್ದೀರಿ, ನಿಮ್ಗೆ ಮೊದಲಾಗಿ ಥ್ಯಾಂಕ್ಸ್. ಈ ಮೊದಲೆಲ್ಲ ಕುಂದಾಪುರ ಕನ್ನಡ ಅಂದ್ರೆ ಕೇಳ್ತಾ ಇದೆ, ಮೊದಲ ಕುಂದಾಪುರ ಕನ್ನಡ ಒಂದು ಸ್ಟೇಜ್ ಒಂದು ಶೋ ಮಾಡ್ತೀವಿ ಮಾಡ್ತಾ ಇದ್ರು ಅಂದ್ರೆ ಎಲ್ಲರೂ ಅಯ್ಯೋ ಏನಂತ ಮಾಡಿ ಕುಂದಾಪುರ ಕನ್ನಡ ಮಾಡ್ತಾ ಮಾಡ್ತಾ ಸ್ಕಿಟ್ ಮಾಡ್ತಾ ಅಂತ ಹೇಳ್ತಾ ಇದ್ರು. ಆ ಕಾಲದಲ್ಲಿ ಸುರೇಂದ್ರ ಶೆಟ್ಟಿ ಬೆಕ್ಕಟ್ಟೆ ಆಮೇಲೆ ಎಸ್ ಎನ್ ಹೆಬ್ಬಾರ್ ವೈದೇಹಿ ಅಂತವರೆಲ್ಲ ಕುಂದಾಪುರ ಕನ್ನಡದಲ್ಲಿ ಅನೇಕ ಕವನ ಕವಿತೆಗಳನ್ನ ಬರೆದು ಅದನ್ನ ಸ್ಟೇಜ್ ಪ್ರೆಸೆಂಟ್ ಮಾಡಿದವರು. ಈಗೀಗ ಮನು ಹಂಬಾಡಿ ಮತ್ತೆ ನಮ್ಮ ಸೂರ್ಯ ಕುಂದಾಪುರ ಜಿ ಕನ್ನಡ ಇವರೆಲ್ಲ ಮಾಡ್ತಾ ಇದ್ವಿ. ಈ ರೇಂಜ್ ಅಲ್ಲಿ ನಮ್ಮ ದೀಕ್ಷಾ ಕುಂದಾಪುರ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ದೀಕ್ಷಾ ಬ್ರಹ್ಮ ಅವರ. ಅವಳಿಗೆ ನಿಲ್ಲ ನಮ್ಮ ಕಡೆಯಿಂದ ನಮ್ಮೆಲ್ಲ ಕುಂದಾಪುರ ಯಂಗ್ ಜನರೇಷನ್ ಏನ್ ಮುಚ್ತಾ ಇದ್ರು ಅವರ ಅವ್ರ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇತ್ತು. ಮತ್ತೆ ಸೀರಿಯಲ್ ಇವತ್ತು ಕಾಲಿಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ದೀಕ್ಷಾ ಮೊನ್ನೆ ಇವತ್ ನಾಳೆ ನಡೆದಂಗೆ ಅದು ಟೆಲಿಕಾಸ್ಟ್ ಸ್ಟಾರ್ಟ್ ಅಂತೆ. ಇನ್ನು ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿ ನೀವು ಸೀರಿಯಲ್ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ನಮ್ಮ ಆರೋಗ್ಯ. ಆಯ್ತು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಶುಭ ಹಾರೈಕೆ ಹಂಗೆ ಈಡೇರ್ಲಿ. ನಿಮ್ ಬಾಯಿ ಬಂದು ಸಕ್ಕರೆ ಹಾಕುವ, ನಿಮ್ ಬಾಯಿ ಬಂದು ಸಕ್ಕರೆ ಹಾಕ್ತೇನೆ. ಧನ್ಯವಾದ. ಓಕೆ, ರಾಘವೇಂದ್ರ ಚಾತುರ್ಮುಖಿ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ಇವ್ರು ಕಾಲ್ ಮಾಡ್ಕೊಂಡು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿ, ಯಾರಿಗೂ ಗೊತ್ತೇ ಇರಲಿಲ್ಲ. ಮತ್ತೆ ಸರ್ಪ್ರೈಸ್ ಕಾಲ್ ಮತ್ತೆ ನಿಮ್ಗೂ ಸಹ ಡೈಲಾಗ್ ಹೇಳ್ತಲ್ಲ ಅಷ್ಟೊಂದಿಗೆ ಗೊತ್ತಾಯ್ತಂಗೆ. ಪರಿ ಮಾಡುವಂತದ್ದೇನಿಲ್ಲ ಅಂದ್ರೆ ಅದು ಮತ್ತೆ ವಸಂತ ಸೀರಿಯಲ್ ಅಲ್ಲ, ನಂಗೆ ಡಾಕ್ಟರ್ ಇದ್ ರೋಲ್ ಅದ್ರಂಗೆ ಅವರು ಇವರು ಹೀರೋಯಿನ್ ಇದ್ರಲ್ಲ ಅವ್ರು ಮನ್ಕೊಂಡಿರ್ತಾರೆ ಅವ್ರನ್ನ ಟೆಸ್ಟ್ ಮಾಡಿ ನಾನು ಮಾತ್ರೆ ಕೊಡುದು. ಅಷ್ಟೊತ್ತಿಗ ಆ ಹೀರೋಗೆ ನಾನು ಹೇಳಕ್ ವರಿ ಮಾಡುವಂತದ್ದೇನಿಲ್ಲ, ಇಟ್ಸ್ ಎ ಕಾಮನ್ ಫೀವರ್ ಅಂತೇಳಿ ಹೇಳಕ್. ಆ ಡೈಲಾಗ್ ನಂಗೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಕೊಟ್ಟಿರ. ಶೂಟಿಂಗ್ ಇದು ಸಾಯಂಕಾಲ, ನಾನೆಂತ ಮಾಡುದು ಎಲ್ಲ ಫಸ್ಟ್ ಅಲ್ಲ ಸೀರಿಯಲ್ಗೆ ಹೋಪದ ಹೆದರ್ಕೊಂಡಿದ್ದೆ. ಅವರು ಡೈರೆಕ್ಟರ್ ಎಲ್ಲ ಬೇರೆಯವರಿಗೆಲ್ಲ ಬೈಯುದೆಲ್ಲ ಕಂಡು ಯಬ್ಬ ನಾನು ಇಲ್ಲಿ ಬೈಗೊಳ್ತೀನಿ ಅಂತ ಹೇಳಿ ಮಸ್ತ್ ಹೆದರಿಕೆ ಆಯ್ದಿತ್ತು. ಹಂಗಪ್ಪಕ್ಕ ಅದೇ ಡೈಲಾಗ್ ಬಾಯ್ಪಾಠ ಮಾಡ್ತಾ ಇದ್ದೀನ, ಇವರೆಲ್ಲ ಎದುರು ಸಿಕ್ಕರದನ್ನೇ ಹೇಳ್ತಾ ಇಕ್ಕ ವರಿ ಮಾಡುವಂತದ್ದೇನಿಲ್ಲ, ಇಟ್ಸ್ ಎ ಕಾಮನ್ ಫೀವರ್, ಇಟ್ಸ್ ಎ ಕಾಮನ್ ಫೀವರ್ ಎಂಬುದು ಅದ ಅವ್ರಿಗೆ ಮಂಡಿ ಒಳಗೆ ಹಚ್ಚಿ ಅದನ್ನೇ ಹೇಳುದು. ಹಲೋ ನಿರ್ಮಲ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಹಲೋ ನಮಸ್ತೆ. ನಮಸ್ತೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ದೀಕ್ಷಾ ಅವರಿದ್ರ? ಹೌದು. ಓಕೆ, ಅವ್ರ ಹತ್ರನೇ ಮಾತಾಡಿ ಡೈರೆಕ್ಟ್. ಹಲೋ. ಹಾಯ್ ದೀಕ್ಷಾ. ಹಾಯ್ ಹಾಯ್ ನಿರ್ಮಲ ಟೀಚರ್, ಹೇಗಿದ್ದೀರಿ? ಗೊತ್ತಾಯ್ತಾ? ಗೊತ್ತಾಯ್ತು. ಅಂದ್ರೆ ಮೊದ್ಲು ವರ್ಕ್ ಮಾಡ್ತಿದ್ರು. ನಾನು ನಾಟಕಕ್ಕೆ ಬರ್ಲಿಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ ಇವರೇ ಅಂದ್ರೆ ಇವರಿಂದಾಗಿ ನಂಗೆ ಆನಂದ್ ಪೆರುಡೂರ್ ಅವ್ರ ಪರಿಚಯ ಆಗಿದ್ದು, ಅವರಿಂದಾಗಿ ನಾನು ಕೋಳಿಕಳ್ಳ ನಾಟಕ ನಾಗರಾಜ್ ಅವ್ರ ತೆಕ್ಕಟ್ಟೆ ಅವ್ರ ಜೊತೆಗೆ ನಾಟಕ ಸ್ಟಾರ್ಟ್ ಮಾಡಿ. ನಾನು ಮುಖ್ಯ ರಂಗಭೂಮಿ ಬರ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ನಿರ್ಮಲ ಅವರೇ. ನಿರ್ಮಲ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಒಂದು ಮಾತಲ್ಲಿ ದೀಕ್ಷಾ ಅವ್ರ ಬಗ್ಗೆ ಹೇಳುದಾರೆ ಎಂತ ಹೇಳ್ತೀರಿ ನೀವು? ಅವರ ಫ್ರೆಂಡ್ ಒಬ್ರು ಒಂದು ಆರ್ಟಿಕಲ್ ಬರ್ದಿದ್ರು ಸಕಲ ಕಲಾ ವಲ್ಲಭೆ ಅಂತ. ಅದು ನಿಜಕ್ಕೂ ಸರಿ ಅಂತ ಅನಿಸ್ತದೆ ನಂಗೆ. ಹೌದೌದು, ಎಲ್ಲದ್ರಲ್ಲೂ. ಲಾಸ್ಟ್ ಟೈಮ್ ನಾವು ಸ್ಕೂಲ್ ಅಲ್ಲಿ ಇರುವಾಗ ಕಬಡ್ಡಿ ಎಲ್ಲ ಆಟ ಆಡ್ತಿದ್ವಿ. ಇವರೊಂದು ಸಪೋರ್ಟ್ ನೋಡ್ಬೇಕು ದೀಕ್ಷಾ ಅವರು. ಖುಷಿ ಆಯ್ತು ಮೇಡಮ್ ಕಾರ್ಯಕ್ರಮ ಕಾಲ್ ಮಾಡದ. ಹೇಳುದಿತ್ತ ದೀಕ್ಷಾ ಅವರಿಗೆ ಹೆಸರು ಮಾಡಿ ತುಂಬಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಮೇಡಮ್ ಕಾರ್ಯಕ್ರಮಕ್ಕೆ ಫೋನ್ ಮಾಡೋದಕ್ಕೆ. ಹಾಗೆ ವೀಕ್ಷಕರೆ, ನೀವು ಕೂಡ ದೀಕ್ಷಾ ಅವರೊಟ್ಟಿಗೆ ಮಾತಾಡ್ಕೊಂಬಗಿದ್ರೆ ಬೇಗ ಬೇಗ ಫೋನ್ ಮಾಡಿ ಇವರೊಟ್ಟಿಗೆ ಮಾತಾಡ್ಲಕ್ಕು. ಈಗ ನಾನು ಫಸ್ಟ್ ನಿಮ್ಗೆ ಶಾಲೆಗೆ ಅಂದ್ರೆ ಸಣ್ಣಕಿಪ್ಪತ್ತಿಗೆ ನಾಟಕದಲ್ಲೆಲ್ಲ ಆಸಕ್ತಿ ಇದೀತಾ ನಿಮ್ಗೆ? ಸಣ್ಣಕಿಪ್ಪತ್ತಿಗೆ ನಾಟಕದ ಅಂದೇಳಿ ಅಲ್ಲ, ಅಷ್ಟೊತ್ತಿಗೆಲ್ಲ ಡ್ಯಾನ್ಸ್ ಡ್ಯಾನ್ಸಿಗೆಲ್ಲ ಮಸ್ತ್ ಇದ್ ಮಾಡ್ತಿದ್ದೆ. ಸಣ್ಣಕಿಪ್ಪತ್ತಿಗೆ ಅಮ್ಮನನ್ನು ಡ್ಯಾನ್ಸಿಗೆ ಬಿಟ್ಬಿಟ್ಟಿದ್ದೀರ. ಫಸ್ಟಿಗೆ ನಾನಂದ್ರೆ ಎಕ್ಕಸಕ ಡ್ಯಾನ್ಸ್, ಅಷ್ಟೊತ್ತಿಗೆ ಎಕ್ಕಸಕ 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 ಅದನ್ನೊಂದು ಮಾಡಿ ತುಂಬ ಇದು ಮಾಡಿತ್ತು. ಅಲ್ಲ ನಂಗೆ ಮೋನಪ್ ಶೆಟ್ರು ಒಂದು 50 ರೂಪಾಯಿ ಕೊಟ್ಟ, ನೀನು ಇದೇ ಫೀಲ್ಡಂಗೆ ಮುಂದೆ ಬಾ ಮಗ ಅಂದೇಳಿ ಹೇಳಿದ್ದ. ಸಣ್ಣಕಿಪ್ಪತ್ತಿ ಅಂದರೆ ಪಪ್ಪ ಎಲ್ಲ ನಾಟಕ ಮಾಡ್ತಿದ್ದೀರು ಅಲ್ಲ ಗಣೇಶೋತ್ಸವಕ್ಕೆಲ್ಲ, ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಎಲ್ಲ ಬಾಡಿದ ಹೂ ಎಂತಾರು ಬಿಡುಕಾತ ಹಿಂಗೆಲ್ಲ ನಾಟಕ ಮಾಡ್ತಿಪ್ಪತ್ತೆ, ಅದನ್ನೆಲ್ಲ ಕಾಣ್ತಿದ್ದೆ. ಪಪ್ಪಂಗೆಲ್ಲ ಬಡುವತ್ತಿಗೆಲ್ಲ ನಂಗೆ ಬೇಜಾರಪ್ಪ, ಇನ್ನೊಂದು ಅಪ್ಪಂಗೆ ಬಡ್ದಿರಿ ಇವ್ರು ಅಂದ್ರೆ ನೆಕ್ಸ್ಟ್ ಅವ್ರ ಹತ್ರ ಮಾತಾಡೋದೇ ಇಲ್ಲ, ಮಾತಾಡ್ದೆ ನನ್ನ ಅಪ್ಪ ಹಿಂಗೆ ಬಡ್ದಿರಲ್ಲ ಅಂದೇಳಿ, ಪಪ್ಪ ಮಾತಾಡ್ತಿರೋದು ಅವ್ರು ನಿಮ್ಮ ಬಡೋದಲ್ಲ ನೀವು ಎಂತಕ್ಕೆ ಮಾತಾಡೋದು ಅಂದೇಳಿ. ಹಾಗೆಲ್ಲ ಅಷ್ಟೊಂದು ನಾಟಕ ಎಲ್ಲ ಅಂದ್ರೆ ಅಷ್ಟೊಂದು ಗೊತ್ತಿರಲಿಲ್ಲ ಕಾಂತಿ ಇದೆ. ಆಮೇಲೆ ಅದೇ ನಾನು ಎಮ್ ಎಸ್ ಸಿ ಮಾಡ್ತಿಪ್ಪತ್ತಿಗೆ ಇವರು ನಿರ್ಮಲ ಟೀಚರ್ ಇದ್ರಲ್ಲ, ಇವರು ನಂಗೆ ಅವಕಾಶ ಮಾಡಿ ಕೊಟ್ಟದ್ದು ನಾಟಕಕ್ಕೆ. ಅಷ್ಟೊರಿಗೆ ಡ್ಯಾನ್ಸ್ ಅಲ್ಲೇ ಇದು ಮಾಡ್ತಾ ಇತ್ತು, ಜನಪದ ಡ್ಯಾನ್ಸ್ ಹಂಗೆ ಹಬ್ಬಕ್ಕ ದಾರಾಗ ಜನಪದ ಕಲಾ ತಂಡ ಅಂದೇಳಿ ಕುಕ್ಕುಡೆಯಲ್ಲಿತ್ತು. ಅವರದ್ರಲ್ಲಿ ನಾಟಕ ಸಾರಿ ಜನಪದ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿ ದಾವಣಗೆರೆ ಅಲ್ಲೆಲ್ಲ ಹೋಗಿ ಪ್ರದರ್ಶನ ಎಲ್ಲ ಕೊಟ್ಟು ಪ್ರೈಸ್ ಎಲ್ಲ ಪಡ್ಕೊಂಡು ಬಂದಿ ಅಷ್ಟೊತ್ತಿಗೆ ಹತ್ತನೇ ಕ್ಲಾಸ್ ಹಂಗೆ ಅಂದ್ರೆ ಅದಕ್ಕೂ ಕಾರಣ ಇತ್ತು. ಎಮ್ ಎಸ್ ಸಿ ಅಲ್ಲಿ ಇಪ್ಪತ್ತಿಗೆ ನಮ್ ಸರ್ ಒಬ್ರು ಇದು ಮ್ಯಾಡ್ ಆಡ್ ಅಂದೇಳಿ ಮಾಡ್ತಿದ್ವಿ ನಾವು ಕಾಲೇಜ್ ಹಂಗೆಲ್ಲ. ಮ್ಯಾಡ್ ಆಡ್ ಅಂದ್ರೆ ಒಬ್ರು ಆಂಕರಿಂಗ್ ಮಾಡ್ತಾರ ಫನ್ನಿ ಫನ್ನಿ ಆಗಿ ಅದು ವಾಯ್ಸ್ ಎಲ್ಲ ಚೇಂಜ್ ಮಾಡಿಲ್ಲ, ಅದು ಪ್ರವೀಣ್ ಸರ್ ಅಂದೇಳಿ ನಂಗೊಂದು ಅವಕಾಶ ಮಾಡಿ ಕೊಟ್ಟಿದ್ದೀರ. ಇದು ನಿನ್ನಿಂದ ಆತ್ ಯಾಕಂದೇಳಿ ಟೂರಿಗೆ ಹೋಗಿ ಇಪ್ಪತ್ತಿ ನಾನು ಜಾಸ್ತಿ ಮಾತಾಡ್ತಿದ್ದಲ್ಲ, ವಾಯ್ಸ್ ಚೇಂಜ್ ಮಾಡಿ ಪದ್ಯ ಎಲ್ಲ ಹೇಳುದು ಎಲ್ಲರನ್ನ ಎಂಟರ್ಟೈನ್ ಮಾಡುದೆಲ್ಲ ಮಾಡ್ತಿದ್ದೆ. ಹಂಗ್ ಮಾಡ್ತಿಪ್ಪತ್ತೆ ಅವ್ರಿಗೆ ಒಂದು ಗೊತ್ತಾಯ್ತು ಇವಳತ್ರ ಈ ತರ ಒಂದು ಪ್ರತಿಭೆ ಇತ್ತು ಅಂದೇಳಿ ಗುರುತಿಸ್ರು ಅವ್ರನ್ನ. ಅವ್ರ ಕಡೆ ನಂಗೊಂದು ಅವಕಾಶ ಮಾಡಿ ಕೊಟ್ರು ಅಲ್ಲೊಂದು ಎಮ್ ಸಿ ಮಾಡುವಂಥದ್ದು, ಅದು ಮಾಡೋತ್ತೀಗ ಹಾಗೆ ಮಾಡ್ತಿದ್ದೀನ ಇದು ಎಲ್ಲ ಆಯ್ತು. ಅಮ್ಮನಿಗೆ ವಿಷಯ ಸಿಗ್ತದೆ, ಅಮ್ಮನಿಂದ ಇವ್ರಿಗೆ ಟೀಚರಿಗೆ ವಿಷಯ ಸಿಗ್ತದೆ. ಅವ್ರು ಹೇಳ್ರು ಟೀಚರ್ ಹೀಗೀಗೆ ಒಂದು ನಾಟಕಕ್ಕೆ ಹೀರೋಯಿನ್ ಎಲ್ಲ ಬೇಕಂತೆ, ನಿಮ್ಮ ಮಗಳನ್ನು ಮಾಡ್ತೀರಾ ಕೇಳ್ರು. ಅವಳು ಹೋಗ್ತಾಳೆ ಇಲ್ವೋ ಹಂಗಂದ್ರೆ ಅಮ್ಮ ಕಡೆಗೆ ನನ್ನ ಹತ್ರ ಕೇಳ್ರು ಕಾಂಬ ಒಂದು ಟ್ರೈ ಮಾಡಿ ಕಾಂಬದು ಎಂತ ಆಯ್ತು ಕಾಂಬನಲ್ಲಿ. ಅಲ್ಲೂ ಫಸ್ಟ್ ಶೋಗೆ ಅಂದರೆ ಪ್ರಾಕ್ಟೀಸ್ ಇಲ್ಲದೆ ಡೈರೆಕ್ಟ್ ಸ್ಟೇಜ್ ಹಂಗೆ ಮಾಡೋದು, ಅವರಿಗೆಲ್ಲ ಭಾರಿ ಖುಷಿ ಆಯ್ತು ನಾಗರಾಜ್ ತೆಕ್ಕಟ್ಟೆಯವ್ರು ನಾಗಣ್ಣವರಿಗೆಲ್ಲ ಅವರೆಲ್ಲ ಖುಷಿಯಾಗಿ ಮಗ ಒಳ್ಳೆ ಇತ್ತು ಫ್ಯೂಚರ್ ಇತ್ತು ನಿಂಗೆ ಇದ್ರಂಗೆ ಮುಂದುವರಿ ನೀನು ಅಂತೇಳಿ ಅದನ್ನು ಪರ್ಮನೆಂಟ್ ಮಾಡಿ ಬಿಟ್ರು ನಮ್ಮನ್ನ. ಹಂಗಾಗಿ ನಾಟಕ ಮುಂದೆ ಒಂದೊಂದೇ ಕುಂದಾಪುರ ಕನ್ನಡ ಎಲ್ಲ ಮಾಡಿ ನೆಕ್ಸ್ಟ್ ತುಳುವಿಗೂ ಹಾರದ್ ನಾವು. ನೆಕ್ಸ್ಟ್ ಫಸ್ಟ್ ಕುಂದಾಪುರ ಕನ್ನಡ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ತುಳು. ನಾಟಕದ ಬಗ್ಗೆ ಮಾತಾಡ್ತಿದ್ರಿ ಫಸ್ಟ್ ಅಂತ ಹೇಳಿದ್ರೆ ಕುಂದಾಪುರ ಕನ್ನಡದ ಒಂದು ಯಾವುದು ಕೋಳಿಕಳ್ಳ ನಾಟಕದ ಮೂಲಕ ಕಡೆಗೆ ಬೇರೆ ಬೇರೆ ನಾಟಕ ನೆಕ್ಸ್ಟ್ ತುಳು ನಾಟಕ ಎಲ್ಲ ಮಾಡ ಶುರು ಮಾಡಿರಿ ಅಂತ ಹೇಳ್ರಿ. ಆದ್ರೆ ಫಸ್ಟ್ ಸಡನ್ ಅದು ನಾನು ಮಂಗಳೂರಿಂದ ಬರ್ಕೀತಲ್ಲ ಹಂಗಪ್ಪ ಕೈ ಅವರು ಬ್ಯಾಕ್ ಸ್ಟೇಜ್ ಹಂಗೆಲ್ಲ ನಂಗೆ ಹಿಂಗೆ 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 ಅಂದೇಳಿ ಹೇಳಿಕೊಟ್ರು. ಸ್ಟೇಜ್ ಫಿಯರ್ ಇರಲ್ಲ ನಂಗೆ, ಅಂದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಿತ್ತಲ್ಲ ಹಂಗಪ್ಪ ಕೈ ಸ್ಟೇಜ್ ಫಿಯರ್ ಇರಲ್ಲ. ಅದನ್ನ ಅವರು ನಂಗೆ ಒಳ್ಳೆ ರೀತಿಯಂಗೆ ಹೇಳಿಕೊಟ್ರು ನಾಗಣ್ಣ, ನೀನು ಹಿಂಗೆ ಹಿಂಗೆ ಮಾಡುದು ಈ ಸೀನಿಗೆ ಈ ತರ ಡೈಲಾಗ್ ಮಗ ಒಂದೊಂದೇ ಲೈನ್ ಇರುತ್ತೆ, ನೀನು ಅವ್ರು ಯಾವ ತರ ಹೇಳ್ತಾರ ಅದಕ್ಕೆ ನೀನ್ ತಕ್ಕನೆ ಉತ್ತರ ಕೊಟ್ರ ಸೇ ಅಂದೇಳಿ ಹೇಳ. ಹಂಗಪ್ಪ ಕೈ ಅದನ್ನೇ ಉತ್ತರ ಕೊಡ್ತಾ ಹೋಗ್ತಿದ್ದೆ ನಾನು, ಅದು ಈಸಿ ಆಯ್ತು. ಒಂದೊಂದೇ ಲೈನ್ ಇಪ್ಪು ಕೊಯ್, ಬೇರೆ ಎಲ್ಲ ಅಂತ ಉದ್ದ ಇರುತ್ತಲ್ಲ ಡೈಲಾಗ್. ನನ್ನ ಕಡೆಗೆ ನಾನು ರಂಗಭೂಮಿಗೆ ಸೇರಿದೆ, ಯಾವುದು ಕೋಶಿಕಾ ಚೇರ್ಕಾಡಿ ಕೋಟ ಶಿವರಾಮ್ಕಾರ ಅಂತ ಚೇರ್ಕಾಡಿ ಅದ್ರ ರಂಗಭೂಮಿಗೆ ಸೇರಿದೆ. ಅದ್ರಂಗೆಲ್ಲ ಒಂದೊಂದು ಪೇಜ್ ಡೈಲಾಗ್ಗಳು ನಮ್ಗೆ ಅದೆಲ್ಲ ಅಂದ್ರೆ ನಾವು ಅದು ಇಂತೆಂತ ಒಂದು ಈ ಪೊಸಿಷನ್ ಅಂತ ಹೇಳಿದ್ರೆ ಇಲ್ಲೇ ಹೋಯ್ ಹೇಳ್ಕ ಅದ್ ಬೇರೆ ಕಡೆ ಹೇಳ್ರೆ ತಪ್ಪಿ ಹೋತ ಆತರ ಎಲ್ಲ. ಅದ್ರಂಗೆ ಎರಡು ನಾಟಕ ಮಾಡಿದ್ ನಾವು, ಸಾಹೇಬರು ಬರುತ್ತಾರೆ ಮತ್ತೆ ಇನ್ನೊಂದು ಹುಚ್ಚಾಪುರ ಸಂಸ್ಥಾನದಲ್ಲಿ ಪ್ಲೇಗ್ ಇಲ್ಲ ಅಂದೇಳಿ, ಅದೆರಡು ನಾಟಕ ರಂಗಭೂಮಿಯಲ್ಲಿ ಮಾಡುದು. ಕುಂದಾಪುರ ಕನ್ನಡದಲ್ಲಿ ಕೋಳಿಕಳ್ಳ ಗಿರ್ಗಿಟ್ಲಿ ಕಿತಾಪತಿ ಕಿಟ್ಟ ಇದೆಲ್ಲ ಮಾಡುದು, ಮತ್ತೆ ತುಳು ಈ ಪೋರ್ಲು ತುಳು ನಾಟಕ ಎಲ್ಲ ಮಾಡಿರೋ. ಸರಿ, ಈಗ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಪ್ರಜ್ವಲ್ ಪಾಂಡೇಶ್ವರ್ ಅಂತೇಳಿ. ಹಲೋ, ನಮಸ್ತೆ ಪ್ರಜ್ವಲ್ ಅವರೇ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಹಲೋ ಹಲೋ, ಕೇಂದ್ರ ಸರ್, ಒಂಚೂರು ಜೋರು ಮಾತಾಡಿ ಕಂಬ. ಹಲೋ, ಈಗ ಕೇಂದಿತ್ತು ಸರ್. ಕಾರ್ಯಕ್ರಮ ನೋಡ್ತಾ ಇದ್ದೇವೆ, ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸರ್. ದೀಕ್ಷಾ ಬಗ್ಗೆ ಅಂತ ಹೇಳ್ತಾರೆ, ದೀಕ್ಷಾ ಅವ್ರ ಆಕ್ಟಿವಿಟಿ ಬಗ್ಗೆ ನಾವು ನೋಡ್ತಾ ಇರ್ತೀವಿ, ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ತುಂಬಾ ಆಕ್ಟಿವ್ ಇದ್ದಾರೆ. ಅವರು ಜೀವ್ಕಿಂತ ಅವ್ರ ಆಕ್ಟಿವಿಟಿ ಜಾಸ್ತಿ ಇದೆ ಮೇಡಮ್. ತುಂಬಾ ಒಳ್ಳೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂತ ಕೇಳಿದೆ ನಿಮ್ದು ಇದು ನೋಡಿ. ಹಾಗೆ ಮತ್ತೆ ಆಕ್ಟಿಂಗ್ ಎಲ್ಲ ಬರೀ ಇದೆ, ನಾಟಕ ನೋಡಿದೆ ಅವ್ರು ಕುಂದಾಪುರದಲ್ಲಿ, ಅವ್ರದ್ದು ಅವ್ರಿಗೆ ಒಳ್ಳೆ ಮಾಡಿ ಮಾಡ್ತಾರೆ ಅವರು, ಒಳ್ಳೇದಾಗ್ಲಿ ಅವರಿಗೆ. ಹಲೋ, ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಹಲೋ ಹಲೋ ಹಲೋ, ಕೇಂತ ಇತ್ತು ಹೇಳಿ. ಹಲೋ, ಕೇಳ್ತಾ ಇಲ್ಲ ಮೇಡಮ್. ನಂಗೆ ಕೇಂತ ಇತ್ತು, ನೀವೇ ಮಾತಾಡಿ.
ನೀವು ಬಾರಿ ಆಕ್ಟಿಂಗ್ ಎಲ್ಲ ಒಳ್ಳೆ ಮಾಡ್ತೀರಿ ನೀವು ನೋಡಿದೆ ನಿಮ್ ನಾಟಕ ಎಲ್ಲ ನೋಡಿದ್ದೇನೆ ತುಂಬಾ ಆಕ್ಟಿವ್ ಇದ್ರಿ ಒಳ್ಳೆದಾಗಿದೆ ನಿಮಗೆ ಯಾವ ನಾಟಕ ಕಂಡಿರಿ ಸರ್ ಏನು ಯಾವ ನಾಟಕ ಕಂಡಿರಿ ಕುಂದಾಪುರ ಕುಂದಾಪುರದಲ್ಲಿ ನಾಟಕದ ಹೆಸರು ನೆನಪಿಲ್ಲಯಾ ಅರೆ ನಾಟಕ ಹೆಸರು ಕುಂದ ನಿಮ್ ನಾಟಕ ಕಂಡಿರಿ ಅಷ್ಟೇ ಅವರು ಕುಂದಾಪುರದಲ್ಲಿ ಹಾಗೆ ಫೋನ್ ಮಾಡಿದ್ರು ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಹೌದು ಮತ್ತೆ ಒಳ್ಳೆ ಇದಲ್ಲ ಫೇಸ್‌ಬುಕ್ ಅಲ್ಲಿ ಎಲ್ಲ ಬರ್ತಾ ಇರ್ತದೆ ನಿಮ್ಮದಲ್ಲ ಆರ್ಟಿಕಲ್ ಅಲ್ಲಿ ನೋಡ್ತಾ ಇರ್ತೇವೆ ಹಾಗಾಗಿ ನೀವು ಜೀವಕ್ಕಿಂತ ನಿಮ್ಮ ಆಕ್ಟಿವಿಟಿ ಜಾಸ್ತಿ ನೀವು ಸ್ವಲ್ಪ ತಿನ್ನಿ ಸಮ ಗಟ್ಟಿಯಾಗಿ ನಿರೂಪಣೆ ಎಲ್ಲ ಒಳ್ಳೆ ಮಾಡ್ತೀರಿ ಹಾಗಾಗಿ ಒಳ್ಳೆ ಜನನೆಲ್ಲ ಕರೆದೆಲ್ಲ ಇದು ಮಾಡ್ತಿದ್ರಿ ಬಾರಿ ಖುಷಿ ಆಯ್ತಾ ಒಳ್ಳೆದಲ್ಲಿ ಮೇಡಮ್ ನಿಮ್ ಚಾನಲ್ ಗೆ ನಿಮ್ಗೆ ನಾಟಕ ಅಂದ್ರೆ ಬಾರಿ ಇಷ್ಟ ಅಂತ ಹೇಳಿ ಗೊತ್ತಾಯ್ತಾ ನಿಮ್ಗೆ ನಾಟಕದಾಗೆ ಒಂದ್ ಹಾಸ್ಯ ಪಾರ್ಟ್ ಮಾಡ್ಕೊಂಡಿ ಜೋರ್ ಆಸೆ ಇತ್ತಾ ನಿಮ್ ಸಿಕ್ಕುದೆಲ್ಲ ಮರ್ಕುದೇ ನಿಮ್ಗೆ ಮರ್ಕುದೇ ಸಿಕ್ಕುದೆ ಅದು ನಾಟಕ ಅಂತ ಹೇಳಿ ಅಲ್ಲ ನಂಗೆ ಇದು ಶಾರ್ಟ್ ಮೂವಿ ಅಂತ ಹೇಳ್ದಲ್ಲ ಅದ್ರಂಗು ಹಂಗೆ ನಂಗೆ ಸೀರಿಯಸ್ ರೋಲೇ ಕೊಡುದು ನನ್ನ ಕಣ್ಣು ಹಂಗ್ ಕೊಡ್ತಾರ ನಂಗೆ ಗೊತ್ತಿಲ್ಲ ಕಾಂಬತಿ ನಾನು ಸೀರಿಯಸ್ ಕಣಕ್ ತೋರ್ತ ನೀವ್ ಹೇಳಕ್ ನಂಗೆ ಅದು ಮಾತಾಡೋದಿ ಗೊತ್ತಾಯ್ತು ಫಸ್ಟ್ ನಾವು ಮಾತಾಡ್ತಿರತ್ತಲ್ಲ ನೀವ್ ಎಷ್ಟು ಫ್ರೆಂಡೇ ಇದ್ರಿ ಅಂದ್ರೆ ನನ್ಗೆ ಹೇಗೆ ಅಂದ್ರೆ ಕಾಂಬತಿಗೆಲ್ಲ ಸೀರಿಯಸ್ ತೋರ್ತೆ ಅಂದ್ರೆ ನಂಗೆ ಸೀರಿಯಸ್ ರೋಲೇ ಕೊಟ್ಟು ಬಿಡ್ತಾರ ಹಂಗಪ್ಪಕೋಯ್ ಅದೇ ತುಳುವಂಗೆಲ್ಲ ನಂಗೆ ಕಾಮಿಡಿ ಕೊಡ್ತಾರ ಅದು ಒಂದು ವಯಸ್ಸಿಗೆ ಮೀರದ ಪಾತ್ರ ಎಲ್ಲ ಮಾಡಿಟ್ಟೆ ಅಂದ್ರೆ ಅಜ್ಜಿ ರೋಲ್ ಹಂಗಿದೆಲ್ಲ ಮಾಡದಿತ್ತು ನಾನು ನಿಮ್ಮ ವಯಸ್ಸಿಗೆ ಮೀರದ ಹೌದು ಪಾರ್ಟ್ ಮಾಡುದು ಅಂದ್ರೆ ಹಳಿ ಒಂದು 60 ವರ್ಷದ ಅಜ್ಜಿ ರೋಲ್ ಹಂಗಿದೆಲ್ಲ ಮಾಡದಿತ್ತು ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಒಬ್ರು ಕಾಲರ್ ಇದ್ರ ಶ್ರೀಮನ್ ಬಂಟ್ವಾಳದಿಂದ ಹಲೋ ನಮಸ್ತೆ ಶ್ರೀಮನ್ ಅವರೇ ಹಲೋ ನಮಸ್ತೆ ಸರ್ ನಮಸ್ತೆ ಬಂಟ್ವಾಳದಿಂದ ಕಾಲ್ ಮಾಡ್ತಾ ಇದ್ದಾರೆ ಬಂಟ್ವಾಳದಿಂದ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ದೀಕ್ಷಾ ಎಸ್ ಬ್ರಹ್ಮಾವರ ಇದ್ದಾರೆ ಹೌದು ತುಂಬಾ ಖುಷಿ ಆಗ್ತಿದೆ ನೋಡುವಾಗ ಮೊದಲಾಗಿ ವಾಹಿನಿ ಅವರಿಗೆ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಯಾಕಂತ ಹೇಳಿದ್ರೆ ಬಡ ಕಲಾವಿದೆಯನ್ನು ಗುರುತಿಸಿ ಪ್ರೋತ್ಸಾಹ ಮಾಡುವಂತಹ ವಾಹಿನಿಗೂ ಕೃತಜ್ಞತೆಗಳು ಹಲೋ ಮತ್ತೆ ದೀಕ್ಷಾ ಅಂತ ಹೇಳಲಿಕ್ಕೆ ತುಂಬಾ ಇದೆ ಹೇಳೋದಕ್ಕೆ ತುಂಬಾ ಇದೆ ಚಿಕ್ಕದಾಗಿ ಹೇಳಿದ್ರೆ ಒಂದು ಕಲ್ಲು ಸಾಮಾನ್ಯ ಕಲ್ಲಿಗೂ ಕಲೆಯಿಂದ ಬಂದಂತ ಕಲ್ಲಿಗೂ ವ್ಯತ್ಯಾಸ ಇದೆ ಕಲೆಯಿಂದ ಕಲ್ಲು ತಾಮ್ರಕಟ್ಟೆ ತುಂಬ ಮೇಲೆ ಬರ್ತದೆ ಆ ಕಲ್ಲಲ್ಲಿ ಒಂದು ರೂಪವಾಗಿ ದೇವರ ರೂಪವಾಗಿ ಪೂಜೆಗೆ ಅದು ಅರ್ಹತೆಯನ್ನು ಪಡೆದಿರ್ತದೆ ಹಾಗೆ ಕೂಡ ಕಲಕ್ಷೇತ್ರದಲ್ಲಿ ಕಲಕ್ಷೇತ್ರದಲ್ಲಿ ಎಷ್ಟೇ ನೋವು ತಿಂದು ಕೂಡ ಅನುಭವಿಸಿ ಕೂಡ ಮೇಲೆ ಬಂದಂತ ದೀಕ್ಷಾ ಹೌದು ಈಗ ಪೂಜೆಯ ಸ್ಥಾನದಲ್ಲಿ ದೀಕ್ಷಾ ಇದ್ದಾರೆ ಅನ್ನೋದಕ್ಕೆ ಹೇಳಿ ಇಚ್ಛೆ ಪಡ್ತೇನೆ ಪ್ರತಿಯೊಂದು ವಿಷಯದಲ್ಲೂ ಒಂದು ನಮ್ಮ ಕುಂದಪ್ರ ಶೈಲಿಯಲ್ಲಿ ಮಾತಾಡುವಂತಹ ಶೈಲಿ ತುಂಬಾ ಇಷ್ಟ ನನಗೆ ಕುಂದಪ್ರ ನನ್ನ ತುಳುನಾಡು ಇದ್ದ ಹಾಗೆ ಹಾವಭಾವ ಆ ಮಾತುಕತೆ ತುಂಬಾ ಇಷ್ಟ ಹಾಗೆ ಕಲಕ್ಷೇತ್ರದಲ್ಲಿ ನಾಟಕದಲ್ಲಿ ಹಾಗೆ ಈಗ ಪಾತ್ರದಲ್ಲಿ ತುಂಬಾ ಚಂದವಾಗಿ ಅಚ್ಚುಕಟ್ಟಾಗಿ ಮಾತೃಭಾಷೆಯಲ್ಲೇ ಮಾತಾಡುವಂತ ನೈಪುಣ್ಯತೆಯಲ್ಲೂ ಪಾತ್ರಧಾರಿಯಾಗಿ ನಿಂತಿದವ ತುಂಬಾ ಖುಷಿ ಆಗ್ತದೆ ಅವರು ನೋಡ್ಲಿಕ್ಕೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ನಾವು ಹುಟ್ಟಿದ್ದ ಮಣ್ಣನ್ನು ಹೇಗೆ ಅಂತ ಪ್ರೀತಿಸಿ ಅದು ಇನ್ನೊಬ್ಬರಿಗೆ ಅದರಿಂದ ಪ್ರೀತಿ ಹೇಗೆ ಹುಟ್ಟಿಸಬೇಕು ಅಂತೆಲ್ಲ ಆ ನೈಪುಣ್ಯತೆ ದೀಕ್ಷಾಗಿದೆ ಪ್ರಸ್ತುತ ಚಿತ್ರ ಎಲ್ಲ ಕಲಕ್ಷೇತ್ರ ಅಂತ ಹೇಳುವಾಗ ಎಲ್ಲಾ ಕ್ಷೇತ್ರ ಇದೆ ಅದರಲ್ಲಿ ಈಗ ಪ್ರಸ್ತುತದಲ್ಲಿ ಚಿತ್ರ ತೆರೆಯಲ್ಲಿ ಕಾಣಿಸಿದ್ರು ತುಂಬಾ ಖುಷಿ ವಿಷಯ ಅಂದ್ರೆ ಬಡವರಿಗೆ ಒಂದು ಅವಕಾಶವನ್ನು ಕಾಯ್ತಾ ಇರ್ತಾರೆ ಆ ಅವಕಾಶ ಯಾವ ಸಿಗುವಾಗ ತರವಾಗಿ ಬರ್ತದೆ ಅದ ತರವಾಗಿ ಬಂದದ್ದು ಖುಷಿಯ ವಿಷಯ ಇನ್ನಷ್ಟು ಇದು ಪುಟ್ಟ ಹೆಜ್ಜೆ ಇಟ್ಟು ಇನ್ನು ದೊಡ್ಡ ದೊಡ್ಡ ಚಿತ್ರ ಚಲನಚಿತ್ರಗಳಲ್ಲಿ ಭಾಗವಹಿಸುವಂತೆ ಅವಕಾಶ ದೊರೆಯಲಿ ಅಂತ ಆಶಿಸ್ತೇನೆ ತುಂಬಾ ಖುಷಿ ಆಯ್ತು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ತುಂಬಾ ಧನ್ಯವಾದಗಳು ನೀವು ಹೇಳಿದ್ರೆ ನಿಮ್ಮ ವಯಸ್ಸಿಗೂ ಮೀರಿದಂತ ಪಾತ್ರಗಳನ್ನ ನೀವು ಮಾಡಿರಿ ಅಂತ ಹೇಳಿರಿ ಎಂದು ತುಳುನಾಟಕ ಈಗ ಒಂದು ನಮ್ಮ ಕಾರ್ಯಕ್ರಮದಾಗ ಯಾವ್ದಾದ್ರು ಒಂದು ನಾಟಕದ ಡೈಲಾಗ್ ಹೇಳುದಾದ್ರೆ ನಾಟಕದ ಡೈಲಾಗ್ ಅಂದ್ರೆ ಗಿರ್ಗಿಟ್ಲಿ ನಾಟಕದಂಗೆ ಲಾಸ್ಟಿಗೆ ಒಂದು ಎಮೋಷನಲ್ ಡೈಲಾಗ್ ಇತ್ತು ಅದು ಅವ ಮನಿ ಓನರ್ ಇದು ಗಂಡ ಭತ್ತ ಅಷ್ಟೊತ್ತಿಗೆ ಹೇಳಿದ್ದು ಗೆಂಡಿ ಗೆಲ್ಲಬೇಡ್ದ ಅಮ್ಮ ಮನಿ ಹಂಗಿಲ್ಲ ನೀನೀಗ ಬಂದದ್ದು ಆಸ್ತಿ ಪತ್ರ ತಕೊಂಡು ಅಪ್ಪಕಾಲ್ದ ಒಂದ್ ನಿಮಿಷ ಇಲ್ಲೇ ಇರು ಬಂದೆ ತಂದು ಕೊಡ್ತೆ ತಂದು ಕೊಟ್ಟಾದ್ಮೇಲೆ ಈಗ ಓ ಅಲ್ಲೊಂದು ಮಾಯಿನ್ ಮರ ಇತ್ತು ಅದನ್ನ ಕಡಿಬೇಡ ಅದು ನಿನ್ಗೆ ಹೆಣಕಾಕೋಕೆ ಸೌದಿ ಬೇಕಾತ್ತು
ನೀನ್ ಅನ್ಸ್ಕೊಂಡಂಗೆ ರಶ್ಮಿ ಅಮ್ಮ ತುಂಗಮ್ಮನ ಮಗಳಲ್ದ, ಭದ್ರನ್ ಹೆಂಡತಿ. ನಿಮ್ಗೆಲ್ಲ ಯಾಕೆ ಬೇಜಾರಾತಿಲ್ಲ ಮಾರಯ್ಯ? ಹುಟ್ಟದ ಮಗನು ಒಂದ್ ಲೆಕ್ಕಾರೆ, ಗಂಡನು ಹಿಂಗಾಯ್ದ. ಥೂ, ನಿಮ್ ಜನ್ಮಕ್ಕಿಷ್ಟು. ಓಕೆ, ಒಳ್ಳೆ ಮಾಡಿರಿ ಮ್ಯಾಮ್. ಅಂದ್ರೆ ನಾನು ಎಕ್ಸ್ಪೆಕ್ಟ್, ನೀವು ಹೇಳ್ತಿದ್ರಿ ಅಂದ್ರೆ ಹಾಸ್ಯ ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಇಷ್ಟ ಅಂತೇಳಿ. ಅದೆಂತ ಕೇಳಿದ್ರೆ ನೀವು ಇದು ಎಮೋಷನಲ್ ಪಾರ್ಟ್ ಸಹ ಅಷ್ಟು ಒಳ್ಳೆ ಮಾಡಿ ಮಾಡ್ತೀರಿ ನೀವು. ಅಂದ್ರೆ ಕಲೆಗಂದ್ರೆ ಎಷ್ಟು ಬೆಲೆ ಕೊಡ್ತಿತ್ತು ನೋಡಿ, ಇದ್ರಲ್ಲೇ ಗೊತ್ತಾಯ್ತು ನಿಮ್ಮ ಆಕ್ಟಿಂಗ್ ಅಲ್ಲ. ತುಂಬಾ ಒಳ್ಳೆ ಮಾಡಿ ಆಕ್ಟ್ ಮಾಡಿ. ಹಾಗೆ ಒಬ್ರು ಕಾಲರ್ ಇದ್ರು, ಅವ್ರ ಹತ್ರ ಮಾತಾಡುವ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ರ? ನನ್ನ ಹೆಸರು ಸಂಗೀತಾ, ನಾ ಹಿರೇಬೆಟ್ಟಿಯಿಂದ. ಸಂಗೀತಾ ಹಿರೇಬೆಟ್ಟಿಂದ? ದೀಕ್ಷಾ. ಹಾ ಹಾ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾ, ಕೇಳ್ತಾ ಇದೆ ಮೇಡಮ್, ಹೇಳಿ. ಕೇಳಿಸ್ತಿದ್ಯಾ? ಹೌದೌದು. ಹಾ, ಗೊತ್ತಾಯ್ತಾ? ಹಾ, ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಗೊತ್ತಾಯ್ತು ಸಂಗೀತಾ ಮೇಡಮ್. ನೋಡ್ತಿದ್ದೆ ನಾನು ಪ್ರೋಗ್ರಾಮ್. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಾಗಿಂದ ಕಾಲ್ ಟ್ರೈ ಮಾಡ್ತಿದ್ವಿ. ಹಾ, ಬಿಜಿ ಬರ್ತಾ ಇತ್ತಾ? ಹೇಗಾಗ್ತಿದೆ ಪ್ರೋಗ್ರಾಮ್? ರೀಸೆಂಟ್ ಆಗಿ ನಾನು ಈಗ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ದೀಕ್ಷಾ ಅವರು, ದೀಕ್ಷಾ ಮೇಡಮ್ ಬಗ್ಗೆ ಹೇಳೋದಾದ್ರೆ ಎಂತ ಹೇಳ್ತೀರಾ ನೀವು? ನಿಮ್ ಜೊತೆಗೆ ವರ್ಕ್ ಮಾಡ್ತಾ ಇದ್ರಲ್ಲ ಅವರು. ಹೌದು, ನಾನು ಅಂದ್ರೆ ಹೊಸದಾಗಿ ಸೇರ್ಕೊಂಡಿದ್ದಷ್ಟೇ. 10 ದಿನ ಆಯ್ತು ನಾನು ಅವ್ರ ಜೊತೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಅಂತಾನೆ ಹೇಳ್ಬೋದು. ಖಂಡಿತ. ಹೌದು ಸರ್ ಮೇಡಮ್. ಹಾ, ತುಂಬಾ ಟ್ಯಾಲೆಂಟೆಡ್ ಹುಡುಗಿ, ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅಂತ ಹೇಳ್ತೇವೆ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಪ್ರೋಗ್ರಾಮಿಂಗ್ ಕಾಲ್ ಮಾಡಿದ್ದು. ಥ್ಯಾಂಕ್ ಯು. ಹಾಗೆ ಈಗ ನೀವೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ನಿಮ್ದು ಹೆಚ್ಚು ಫೇಮಸ್ ಆದಂತ ಹೇಳಿದ್ರು, ಒಂದು ನಿಮ್ದೊಂದು ಗಾಯ ಬೀಜ ಸುಡುದು. ಆಗ ಫೋನ್ ಮಾಡಲಿಕ್ಕೆ ಇದು ಹಲಸಿನ ಹಣ್ಣೆ ಎಲ್ಲ ಕೊಯ್ಯುದು ಹೆಂಗಂದ್ರೆ ಹೇಳಿಕೊಟ್ರಿ. ಇದು ಗಾಯ ಬೀಜ ಅದು ಹೆಂಗ್ ಸುಡುದಂದ್ರೆ ಇನ್ನು ಹೇಳಿಕೊಡಿ ಅಂತ ಹೇಳ್ತಾರೆ. ದಾಣಿ ಸುಡುದು. ಸರಿ ಸರಿ, ಇದು ಸಾರಿ, ದಾಣಿ ಸುಡುದು ಹೆಂಗ ಅಂತೇಳಿ. ಅದು ಮತ್ತೊಂದು ಕಾಲರ್ ಇದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ. ಹಲೋ, ನಮಸ್ತೆ. ಹಲೋ ಹಲೋ. ಓಕೆ ವೀಕ್ಷಕರೇ, ನೀವು ಕೂಡ ದೀಕ್ಷಾರೊಟ್ಟಿ ಮಾತಾಡ್ಲಕ್ಕ ಬೇಗ ಬೇಗ ಫೋನ್ ಮಾಡಿ. ಇನ್ ಜಾಸ್ತಿ ಟೈಮ್ ಇಲ್ಲ, ಪ್ರೋಗ್ರಾಮ್ ಮುಗಿಸೋ ಟೈಮ್ ಆಗ್ತಾವಂತ. ಹಾಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ, ಒಂದೀಗ ಹಲಸಿನ ಅದಕ್ಕೆ ದಾನಿ ಸುಡುದು ಅದನ್ನ ಹೇಳಿಕೊಡ್ಲಿಲ್ಲ ಅಂತೇಳಿ. ಅದೇ ನಿಮ್ಗೆ ಅದ್ರ ಬಗ್ಗೆ ಎಂತ ವಿಡಿಯೋ ಮಾಡ್ಕಂದ್ರೆ ಅನ್ಸ್ತ ಅಂದ್ರೆ, ಲಾಕ್ಡೌನ್ ಟೈಮಿಗೆ ಮಾಡದ್ದು. ನಾನು ಅಜ್ಜಿ ಮನೆಯಿಂದ ಗೋಯ್ ಬೀಜ ಒಂದಿಷ್ಟು ತಕೊಂಡ್ ತೊಟ್ಟಿಗೆ ಹಾಕಿ ಇಟ್ಟಿದ್ದೆ ಬದಿಯಂಗೆ. ನಾನು ಅಷ್ಟೊದಿಂದ ಮಾಡ್ತಿದ್ದೆ ಶಾಲೆಗೆ ಅಂತ ಇರ್ಲಲ್ಲ ನಮ್ಗೆ. ನಾನು ಮಾಸ್ಕ್ ಹೊಲಿತಾ ಇದ್ದೆ, ಟೈಲರಿಂಗ್ ಗೊತ್ತಿತ್ತಲ್ಲ ನಂಗೆ. ಹಂಗಪ್ಪ ಕೊಯ್ ಮಾಸ್ಕ್ ಹೊಲ್ದೆಲ್ಲ ಕೊಡ್ತಿ ಇತ್ತು ನಾವು ಬೇರೆಯವರಿಗೆಲ್ಲ, ಹಿಂಗೆ ಫ್ರೀಗೆ ಎಲ್ಲ ಕೆಲವೊಂದು ಸರ್ತಿ ಕೊಡ್ತಿ ಇದೆ. ಹಂಗಪ್ಪ ಕೊಯ್ ಮಾಸ್ಕ್ ಹೊಲಿತಿದ್ದೆ. ಅದೆಂತಾಯ್ತು, ಗೋಯ್ ಬೀಜ ಕಂಡು ನನ್ನಪ್ಪ ಹೇಳ್ರಿ, ಇದನ್ನ ಸುಡುದಿಲ್ಲ ಮರೆತಿ ಅಂದೇಳಿ ಹೇಳ್ರಿ. ಅಷ್ಟೊತ್ತಿಗೆ ಕೆಲವೆಲ್ಲ ವಿಡಿಯೋ ಬಪ್ಪಕ್ಕೆ ಶುರು ಆಯ್ದಿತ್ತು. ಎಂತ ಈ ಹಿಡ್ಸುಡಿ ಅಕ್ಕಿ ಕಾಳು ಲೆಕ್ಕ ಮಾಡುದು, ಮತ್ತೆ ಹಿಡ್ಸುಡಿ ಹಂಗೆ ಎಷ್ಟು ಹಿಡ್ಸುಡಿ ಕಡ್ಡಿಗಳಿತ್ತು ಅಂದೇಳಿ ಫನ್ನಿ ಫನ್ನಿ ವಿಡಿಯೋಸ್ ಎಲ್ಲ ಬಪ್ಪಕ್ಕೆ ಶುರು ಆಯ್ತು. ಅದನ್ನ ಕಂಡು ನಂಗೆ ಒಂದು ಆಲೋಚನೆ ಆಯ್ತು, ಪಾಪ ಕುಂದಾಪುರ ಕನ್ನಡದಂಗೆ ನಾವೊಂದು ಗಾಯ ಬೀಜ ಸುಡುದು ಹೆಂಗ ಅಂದೇಳಿ ತೋರಿಸುವ ಜನರಿಗೆ, ಎಲ್ಲರಿಗೂ ಗಮ್ಮತ್ತಿಗೆ ಮಾಡು ಅಂದೇಳಿ ಗಮ್ಮತ್ತಿಗೋಸ್ಕರನೇ ಮಾಡೋದದು. ಅದು ಇಷ್ಟೊಂದು ವೈರಲ್ ಆಯ್ತು ಅಂದ್ರೆ 1.5 ಎಷ್ಟೋ ಶೇರ್ ಆಯ್ತದ. ಫಾರಿನ್ ಇಂದ ಎಲ್ಲಿಂದೆಲ್ಲ ಹೋಗಿ ನನ್ಗೆ ಬಂದಿದ್ದೆ, ಯಾಕಂದ್ರೆ ನಾನು ಅದ್ರ ಮುಖ ತೋರಿಸ್ಲ. ನಾನು ಇಷ್ಟೇ ಇತ್ತು ಅದ್ರಂಗೆ ವಿಡಿಯೋದಂಗೆ, ಎಲ್ಲರೂ ನಾನು ಅಂದೇಳಿ ಗೊತ್ತಿಲ್ಲ ನಂಗೆ ಕಡೆ ಬಂದಿತ್ತು. ಇದು ಕಾಣಿ ಹೆಣ್ಣು ಮಗು ಎಷ್ಟು ಲಾಯಕ್ ಮಾಡಿ ಮಗು ಅಂದೇಳಿ ಹೇಳ್ತಿದ್ದೀರಿ. ಅದ್ರ ವಾಯ್ಸ್ ನನ್ ಮಕ್ಕಳು ಕಾಣಂಗೆ, ಮಗು ಎಷ್ಟು ಲಾಯಕ್ ಮಾತಾಡಿತ್ತು ಅಂದೇಳಿ ಹೇಳ್ತಿದ್ದೀರಿ. ಕಡೆ ಗೊತ್ತಾದ್ದು ಇಂಥವ್ರ ಮಗಳು ಇವಳು, ಇವಳು ಮಾಡೋದು ವಿಡಿಯೋ ಅಂದೇಳಿ ಕಡೆಗೆ ಎಲ್ಲರಿಗೂ ಗೊತ್ತಾದ್ದು. ಕೆಲವ್ರು ವಾಯ್ಸ್ ಹಂಗೆ ಕಂಡು ನಂಗೆ ಬಂದಿತ್ತು ಈ ಹೆಣ್ಣು ಎಷ್ಟು ಲಾಯಕ್ ಮಾತಾಡತ್ತು ಕಾಣ್ ಕುಂದಾಪುರ ಕನ್ನಡ ಅಂದೇಳಿ ಎಲ್ಲ ನಂಗೆ ಬಂದದ. ಅದ್ರಂಗೆ ಲಾಸ್ಟಿಗೆ ನಾನು ಹೇಳಿದೆ, ಇವತ್ತಿಗೆ ಇಷ್ಟು ಸಾಕು, ನಾಳೆಗೆ ನಾವು ದಾಣಿ ಸುಡುದು ಹೇಳಿಕೊಡುತ್ತೆ ಅಂದೇಳಿ ಹೇಳಿದೆ. ಎಲ್ಲರೂ ಅದನ್ನೇ ಇಕ್ಕಂಡಿಟ್ಟಿರೀಗ, ದಾಣಿ ಸುಡುದೆ ಗಳಿಗೆ ಹತ್ರ ಹತ್ರ 1 ವರ್ಷ ಆತೆ ಬಂತಲ್ಲ ಈಗ. ಹೌದಲ್ಲ, ಅದೇ ಈಗ ಎಲ್ಲ ಫೋನ್ ಮಾಡಿದ್ರಲ್ಲ ಅದೇ ಸುಡ್ ತೋರಿಸ್ತಾರೆ ಅಂತ ಹೇಳಿ. ಮತ್ತೊಬ್ರು ಕಾಲರ್ ಇದ್ರು, ಅವ್ರ ಹತ್ರ ಮಾತಾಡುವ, ರೇಷ್ಮಾ ಅಂತೇಳಿ. ಹಲೋ, ನಮಸ್ತೆ ರೇಷ್ಮಾ ಅವರೇ. ಹಾ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಕೊಡಂಗಳದಿಂದ. ಕೊಡಂಗಳದಿಂದ? ಹಾ, ಹೌದು. ಇವತ್ತು ಕಾರ್ಯಕ್ರಮದಲ್ಲಿ ದೀಕ್ಷಾ ಅವರಿದ್ರು. ಹಾ, ಹೌದು ಮೇಡಮ್. ಅವ್ರ ಹತ್ರ ಮಾತಾಡಿ. ಥ್ಯಾಂಕ್ ಯು ಹಲೋ ಮ್ಯಾಮ್ ಕಾಲ್ ಮಾಡಿದಕ್ಕೆ. ನಮ್ಗೆ ಆಕ್ಚುಲಿ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡ್ತೀರಾ ನೀವು, ನಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಕ್ಕಿದ್ ನೀವು, ನೆನಪಿರ್ಬೇಕು. ಮರಿಲಿಕ್ಕಿಲ್ಲ ಅದು, ಒಂದ್ ಇಲ್ಲ ಇಲ್ಲದ ಕತೆ ಅಂತೇಳಿ ಅದರಲ್ಲಿ ಅವರು ಬಂದಿದ್ರು ನಮ್ ಜೊತೆ. ಆಕ್ಚುಲಿ ಅದಕ್ಕೆ 2-3 ಇದು ಹೀರೋಯಿನ್ಸ್ ಎಲ್ಲ ಸೆಲೆಕ್ಟ್ ಆಗಿದ್ರು, ಲಾಸ್ಟ್ ಮೂಮೆಂಟ್ ಗೆ ಇವ್ರು ಬಂದಿದ್ದು. ನಮ್ಗೆ ದೇವರ ಕೃಪೆ ಇರ್ಬೇಕು, ಅದು ಇವರೇ ಬರ್ಬೇಕು ಅಂತ ಹೇಳಿ ರೋಲ್ ಕ್ರಿಯೇಟ್ ಆದದ್ದು. ಏನು
ಅಷ್ಟು ಒಳ್ಳೆ ಮಾಡಿದಾರೆ ಅವರು ಆ ನಾಟಕವನ್ನು, ಮರಿಲಿಕ್ಕಿಲ್ಲ. ಎಲ್ರು ಹೇಳ್ತಿದ್ರು ಮುಗಿದ್ಮೇಲೆ ಆ ಹೀರೋಯಿನ್ ಅನ್ನು ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಅಂತ, ಅಷ್ಟು ಒಳ್ಳೇದಾಗಿತ್ತು ಆ ನಾಟಕ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ ಅವರಿಗೆ ಫ್ಯೂಚರ್ ಅಲ್ಲಿ. ಈ ಸರ್ತಿ ಕೂಡ ನಾಟಕ ಮಲ್ಪುಗ. ನಿಮ್ದು ಒಳ್ಳೇದಾಗತ್ತೆ ಮೇಡಮ್ ನಿರೂಪಣೆ ಎಲ್ಲ, ಖುಷಿ ಆಗತ್ತೆ ಕೇಳಲಿಕ್ಕೆ. ಇದು ಇಲ್ಲ ಇಲ್ಲದ ಕತೆ ಅಂತ ಅಂದ್ರೆ, ಅಲ್ಲಿ ನಂಗೆ 4-5 ದಿನವೇನೋ ಪ್ರಾಕ್ಟೀಸ್ ಗೆ ಟೈಮ್ ಸಿಕ್ಕಿತ್ತು. ಅದು ದೈವದ್ದು ಕತೆ, ಅದು ಅದ್ರಲ್ಲಿ ನನ್ಗೆ ಮೈ ಮೇಲೆ ದೇವರೆಲ್ಲ ಬರುವಂತದ್ದು ಹಾಗೆ ಇತ್ತ ರೋಲ್. ತುಂಬಾ ಟಫ್ ಇದ್ದ ರೋಲ್ ಅದು. ನಂಗೆ ವಿಶ್ವರಾವ್ ಸರ್ ನೀನ್ ಕಾಮಿಡಿ ಮಾತ್ರ ಮಾಡುದಲ್ಲ ಈ ರೋಲ್ಸ ಮಾಡು ಅಂತ ಹೇಳಿ ನನ್ನಲ್ಲಿ ಕರ್ಕೊಂಡು ಹೋಗಿ ಆ ತರ ರೋಲ್ ಮಾಡಿದೆ. ಅದು ಖಳನಾಯಕಿ ಪ್ಲಸ್ ನಾಯಕಿ, ಅದ್ರಲ್ಲಿ ಮತ್ತೆ ಬೇರೆ ನಾಯಕಿ ಇಲ್ಲ, ನಾನೇ ಖಳನಾಯಕಿ. ಸೇಡ್ ತೀರಿಸ್ಕೊಳ್ಳಿಕ್ಕೋಸ್ಕರ ಅದೇ ಮನೆಗೆ ಸೊಸೆಯಾಗಿ ಬರುದು ಆ ರೋಲ್. ಅದಕ್ಕೆ ಅಂದ್ರೆ ಕಾಮಿಡಿಗೆ ಮಾತ್ರ ಅಲ್ಲ, ಖಳನಾಯಕಿ ಮಾಡ್ಲಕ್ ಅಂತ ಹೇಳಿ ನೀವು ತೋರಿಸ್ಕೊಟ್ಟಿದ್ರಿ. ಸರಿ, ಈಗ ಮತ್ತೊಬ್ಬರು ಕಾಲರ್ ಸೌಮ್ಯಗೌಡ ಅಂತ ಹೇಳಿ ಬೆಂಗಳೂರಿಂದ. ಹಲೋ, ನಮಸ್ತೆ ಸೌಮ್ಯ ಅವರೇ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು ಹೌದು. ಓಕೆ, ಆಕ್ಚುಲಿ ಬೆಂಗಳೂರು ಅಂದ್ರೆ ಊರಿನವರಾ? ಹಲೋ, ಬೆಂಗಳೂರು ಮಂಡ್ಯ. ಹಲೋ ಹಲೋ ಅಕ್ಕ, ಹೇಳಿ ಹೇಳಿ. ಹಲೋ, ಕೇಳಿಸ್ತಾ ಇತ್ತು ಮೇಡಮ್? ಹೇಳಿ ಅಕ್ಕ, ಕೇಳ್ತಾ ಇದೆ, ಹೇಳಿ ಹೇಳಿ. ಗೊತ್ತಾಯ್ತು ಸೌಮ್ಯ ಅಕ್ಕ, ನಮ್ಮ ನಂದು ಹೆಬ್ಬುಲಿ ಹುಡುಗಿಯರು ಕಿಚ್ಚ ಅಭಿವೃದ್ಧಿ ಅಂತ ಸುದೀಪ್ ಸರ್ ಅವ್ರದ ಇದ್ರಲ್ಲಿ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾ, ಕೇಳಿಸ್ತಾ ಇದೆ ಅಕ್ಕ, ನಿಮ್ ಬಗ್ಗೆನೆ ಹೇಳ್ತಾ ಇದ್ದೆ ನಾನು ಇವ್ರ ಹತ್ರ. ಥ್ಯಾಂಕ್ ಯು ಅಕ್ಕ, ತುಂಬಾ ಖುಷಿ ಆಯ್ತು ನೋಡಿ ಮಾತಾಡ್ಬೇಕಂತ ಕಾಲ್ ಮಾಡಿದೆ. ಅಂಡ್ ಆಲ್ ದ ವೆರಿ ಬೆಸ್ಟ್, ನಿಮ್ ನಮ್ ಟೀಮ್ ಅಲ್ಲಿ ಇರೋದು ನಮ್ಗೊಂಥರ ಖುಷಿ ಅಂತ ಹೇಳ್ಕೋಬಹುದು. ತುಂಬಾ ಖುಷಿ ಆಗುತ್ತೆ ದೀಕ್ಷಾ, ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್ ಹೀಗೆ ಬೆಳೀತಾ ಇರೋ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು, ನೀವು ಕಾಲ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಸಮಾಜ ಸೇವೆ ಎಲ್ಲ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು. ಆಗ ನಂಗೆ ಯಾವ ಏನ್ ಮಾಡುದಂತ ಗೊತ್ತಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಂಗೆ ಈ ಸುದೀಪ್ ಅವ್ರದ್ದು ಇದು ಹೆಬ್ಬುಲಿ ಹುಡುಗಿರೋ ಅಂತ ಒಂದು ಟೀಮ್ ಇತ್ತು. ಆ ಟೀಮಿಗೆ ನನ್ನ ಇವರು ಅಪ್ರೋಚ್ ಮಾಡಿದ್ರು, ಅಕ್ಕ ನಾನು ಸೇರ್ತೀನಿ, ನಂಗೂ ಸುದೀಪ್ ಅಂದ್ರೆ ಇಷ್ಟ, ಸೊ ನಾನು ಸಹ ಬರ್ತೀನಿ ಅಂತ ಹೇಳಿ. ಇವರಿಂದಾಗಿ ಸುಮಾರು ಅನಾಥಾಶ್ರಮ ಅದಕ್ಕೆಲ್ಲ ನಾವು ಸ್ವಲ್ಪ ಡೊನೇಷನ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಅದ್ರದ್ದು ಅಧ್ಯಕ್ಷರಾಗಿ ಇವ್ರು ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ನಾನು ಅದಕ್ಕೆ ಏನಿದೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ಬೀದಿ ನಾಯಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೆ ಅಂತ ಹೇಳಿ, ನಮ್ಗೆ ಸೇವೆ ಮಾಡ್ಕೊಂಡಲ್ಲಿ ಬಾರಿ ಆಸೆ ಇದೆ. ಹಂಗಪ್ಪಕೋಯ್ ಅಂದ್ರೆ ಈಗ ನಾನು ಮನೆಗೆಲ್ಲ ಮೀನ್ ಮಾರ್ಕೆಟ್ಗೆಲ್ಲ ಹೋದ್ರೆ ಅಲ್ಲಿ ಬೆಕ್ಕೆಲ್ಲ ಪಾಪ ಯಾರ್ಯಾರು ಬಿಟ್ಟೋಗಿರ್ತಾರ, ಸಾಕು ಕಾಯ್ದಿದ್ರ ಮೇಲೆ ಸುಮ್ಮನೆ ಸಾಕಿ ಆ ಮರಿಗಳನ್ನೆಲ್ಲ ಅದು ಕಣ್ಣು ಬಿಟ್ಟು ಇರ್ತಿಲ್ಲ ಮಾರ್ರೆ ಪಾಪ, ಅದನ್ನೆಲ್ಲ ಕರ್ಕೊಬಂದು ಆ ರೋಡಲ್ಲಿ ಬಿಡೋ ತೆಗಿತಲ್ಲ, ಸತ್ಯ ಬೇಜಾರಪ್ಪ ನಂಗೆ. ಅಂದ್ರೆ ಎಷ್ಟೋ ಸಲ ನಾನು ಕರ್ಕೊಬಂದು ಸಾಕದಿತ್ತು ನಮ್ಮ ಮನೆಗೆಲ್ಲ, ಅದೇ ಅಮ್ಮ ಬೈತಿರ್ತು ನಂಗೆ ಕೆಲವೊಂದ್ಸರ್ತಿ, ಯಾರ್ಯಾರೋ ಮಾಡಿದ್ ನೀನೆಂತ ತಕೋಬರ್ಕು ಅವರಿಗೆ ಪಾಪ ಇಲ್ಲಿ ಅಂದೇಳಿ. ನಂಗದು ಹೌದು ಮನ್ಸ್ಗೆ ಅಂತಿಲ್ಲ. ಹಂಗಾಗಿ ಒಂದ್ಸಲ ಬ್ರಹ್ಮರ ಮೀನ್ ಮಾರ್ಕೆಟ್ ಹಂಗಿದ್ದು ತಕೊಬಂದಿದೆ, ಇನ್ನೊಂದ್ಸಲ ಮ್ಯಾಂಗ್ಳೂರಿಂದ ನಾಯನ್ ಕರ್ಕೊಬಂದಿದೆ. ನಾಯ್ ಅಂದ್ರೆ ಅವ್ರು ನಮ್ದು ಪಿಜಿ ಅಲ್ಲ, ಅವ್ರ ಆಂಟಿ ಅದನ್ನು ಹೆಣ್ಣು ಮರಿ, ಅದಕ್ಕೋಸ್ಕರ ಅದನ್ನ ಹೋಟ್ಲ್ ಹಂಗ್ ಬಿಡ್ತೆ ಅಂದೇಳಿ ಹೇಳ್ರಿ. ನಂಗ ಅದು ತುಂಬಾ ಬೇಜಾರಾಯ್ತು, ಅದಕ್ಕೋಸ್ಕರ ಮನೆಗ್ ಬಂದು ಕಾರ್ ತಕೊಂಡೋಗಿ ಕಾರಂಗ್ ತುಂಬಿಸ್ಕೊಬಂದಿದೆ. ಆದ್ರೆ ರೀಸೆಂಟ್ ಆಗಿ ಸತ್ತೋಯ್ತು ಮಾತ್ರ ಅದಕ್ಕೆ, ಅದು ಅಂದ್ರೆ ಹುಷಾರಿರ್ಲಿಲ್ಲ ಹಂಗೆ, ಒಂದ್ ವರ್ಷದವರೆಗೆ ಇದೀತ್ ನಂಗೆ. ಅದೇ ತುಂಬಾ ನನ್ನ ಡಿಪಿ ಹಂಗೆಲ್ಲ ಇಪ್ಪದ ಅದೇ ಇದೆಲ್ಲ ಒಂದು ಇಂತ ಒಳ್ಳೆ ಕೆಲಸ ಮಾಡ್ಕಂದ್ರೆ ನಮ್ಗೂ ಒಂದು ಏನೋ ಪಾಪ ಬೀದಿ ನಾಯಿಗಳನ್ನೆಲ್ಲ ಬೆಕ್ಕೆಗಳನ್ನೆಲ್ಲ ಕಂಡ್ರೆ ಅಂದ್ರೆ ನಮ್ಗೂ ಒಂಥರ ಬೇಜಾರಾಗುತ್ತೆ. ಸರಿಯಾಗಿ ಮತ್ತೊಬ್ರು ಕಾಲರ್ ಇದ್ರು ಬ್ರಹ್ಮಾವರದಿಂದ ಸುಲತ್ ಅಂತ ಹೇಳಿ, ಅವ್ರ ಹತ್ರ ಮಾತಾಡುವ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಸುಲತ ಅವರೇ. ಹಾ ಮೇಡಮ್, ನಮ್ ಮನೆ ಹುಡುಗಿ ಅಲ್ಲಿ ಕೂತ್ಕೊಂಡಿದ್ದಾಳೆ. ಹಾ ನಿಮ್ ಮನೆ ಹುಡುಗಿ ಇಲ್ಲೇ ಕೂತ್ಕೊಂಡಿರ? ಹೌದಾ, ಅವಳಿಗೆ ವಿಶೇಷ ಹೇಳ್ಕಿತ್ತ. ಹೇಳಿ ಬಿಡಿ. ಹಾ ಸುಲತ ಹೇಳಿ. ಹಲೋ. ಹಾ ಕೇಂತ ಇತ್ತ? ಹಾ ಆಗಲಿಂದ ಕಾಣ್ತಾ ಇತ್ತು ಮಗ, ಯಾರದ್ದು ಇರ್ ಬಂದು ಫೋನ್ ಕನೆಕ್ಟ್ ಆಗ್ಲೇ ಇಲ್ಲ. ಇಲ್ಲ ತುಂಬಾ ಜನ ಕಾಲ್ ಮಾಡ್ತಾ ಇದ್ರ, ಖುಷಿ ಆಯ್ತು ಕಾಲ್ ಮಾಡುದ. ನಂದು ಮಾಮಿ. ಖುಷಿ ಆಯ್ತು ನಮ್ಗೆ ಎಲ್ಲರಿಗೂ, ಎಲ್ಲರು ನೋಡ್ತಾ ಇತ್ತು ಪ್ರೋಗ್ರಾಮ್. ಪ್ರೋಗ್ರಾಮ್ ಒಳ್ಳೆ ಬರ್ತಿತ್ತು, ಒಳ್ಳೆ ಮಾತಾಡ್ತಿದ್ದ ಮೊದಲಿಂದ, ಹಂಗೆ ಮಸ್ತ್ ಮಾತಾಡುದ ಅವಳ. ಅದೇ ಬಾಯ್ ಬಜಿ ಹಾಕದ್ ನಮ್ಮ ಅಮ್ಮನೇ ಅಲ್ದಿ. ನಾವೆಲ್ಲರೂ ಮಾತಾಡೋರೆ ನಮ್ಮ ಮನೆಗೆ, ಹಂಗಾಗಿ ಅವಳು ನಮ್ಕಿಂತ ಸ್ವಲ್ಪ ಜಾಸ್ತಿನೇ. ಹಂಗೆ ಇದು ಬಳುವಳೆಯ ಬಂದದ್ದು ಹೇಳ, ಬಳುವಳೆಯ ಬಂದದ್ದು. ಹೌದೌದ, ಅವ್ರ ಪಪ್ಪನು ಹಂಗೆ.
ಎಲ್ರು ಎಲ್ಲ ಹಾಗೆ ಮಾತೇರ್ಸು ಮಾತೆ ಬಂಡವಾಳ ಅಲ್ದ. ಹೌದೌದಾ, ಅದೇ ಅವಳದ್ದು ಈಗ ಇದೆಲ್ಲ ಕಂಡು ನಮ್ಗೆ ಖುಷಿ ಆಯ್ತು, ಇಂಪ್ರೂವ್ ಇದ್ದಾಳೆ ಒಳ್ಳೆ. ಖುಷಿ ಆಯ್ತು ಮೇಡಮ್ ನೀವು ಪ್ರೋಗ್ರಾಮ್ ಫೋನ್ ಮಾಡೋದು. ನಿಮ್ಗೆ ಈಗ ಇದು ನಮ್ಮ ಹಾಸ್ಯ ನಟಿ ಉಮಾಶ್ರೀ ಮೇಡಮ್ ಇದ್ರಲ್ಲ, ಉಮಾಶ್ರೀ ಅವ್ರ ಕಂಡಾಗ ನಿಮ್ಗೆ ಹಾಸ್ಯ ಅಭಿನಯ ಮಾಡ್ಕೊಂಡ್ ಹಾಸ್ಯ ಇತ್ತಲ್ಲ, ಎಂತ ಅಂದ್ರೆ ಅವ್ರ ಮೊದ್ಲಿಂದ ಇಷ್ಟ ಐತೆ ನಿಮ್ಗಲ್ಲ ಅವ್ರ ಆಕ್ಟಿಂಗ್ ಎಲ್ಲ ಕಾಂತ ಬರ್ತಿದ್ದೀರಾ? ನಾನು ಇದು ಕಾಮಿಡಿ ಫಸ್ಟ್ ಕಂಡದವ್ರ ಪಿಕ್ಚರ್ ಅಂದ್ರೆ ಈ ಕೋತಿಗಳು ಸರ್, ಕುರಿಗಳು ಸರ್, ಕುರಿಗಳು ಅದೆಲ್ಲ ಇತ್ತಲ್ಲ, ಅದು ಪಿಕ್ಚರ್ ಕಾಂತಿ ಇದೆ ಅವ್ರದ್ದು. ಅಷ್ಟೊತ್ತಿಗೆಲ್ಲ ಆಕ್ಟಿಂಗ್ ಕಂಡು ಆ ಒಂದು ಕೋತಿಗಳು ಸರ್ ಕುರಿಗಳು ಸರ್ ಗೊತ್ತಿಲ್ಲ, ಅವ್ರ ನಡ್ಕೊಂಡು ಒಬ್ಬ ಸ್ಟೈಲ್ ಇತ್ತು ಕಂಗಾಳಿಯಲ್ಲಿ ಅಂತ ಹೇಳಿ ಬಿಳಿ ಸೀರೆ ಉಟ್ಕೊಂಡು. ನಾನ್ ಮನೆಗೆ ಅದನ್ನೇ ಮಾಡ್ತೇ ಕಂದ, ಅಮ್ಮ ಅದನ್ನೇ ಬೈತಿರ್ತಿದ್ದಿ ನಂಗೆ, ಅದಕ್ಕೋಸ್ಕರ ಎಲ್ಲ ಸೀರೆ ಈ ಶಾಲೆಗೆಲ್ಲ ನರ್ಸಿದೆಲ್ಲ ಸೀರೆ ತಕ್ಕ ಬಂದಿಟ್ಟಿರ್ತ ಡ್ಯಾನ್ಸಿಗೆಲ್ಲ, ಅದನ್ನೆಲ್ಲ ಹಿಡ್ಕೊ ಬಂದಿರ್ತ ಅದನ್ನೆಲ್ಲ ಹಿಡ್ಕೊಂಡು ಹಂಗೇ ಮಾಡುದು. ಅವ್ರು ಹೇಳುದು, ಉಮಾಶ್ರೀ ಉಮಾಶ್ರೀ ನೋಡಿದ್ರೆ ನಿನ್ನನ್ನು ಓಡಿಸಿ ಬಿಡ್ತಾರೆ ಗಮ್ಮ ನನ್ನಮ್ಮ ಯಾವತ್ತು ಹಂಗೆ ಅಂದ್ರೆ ಅಷ್ಟು ಇಷ್ಟ ನಂಗೆ ಅವರು. ಅವ್ರದ್ದು ಸಂಗೊಳ್ಳಿ ರಾಯಣ್ಣದ್ದು ಆ ಒಂದು ಎಮೋಷನಲ್ ಡೈಲಾಗ್ ಎಲ್ಲ ಹೇಳ್ತಾರೆ ಅದೆಲ್ಲ ಖುಷಿ. ಅದನ್ನೆಲ್ಲ ಟಿಕ್ಟಾಕ್ ಹಂಗೆ ಎಲ್ಲ ಟ್ರೈ ಮಾಡ್ತಿದ್ದೆ ಹಂಗಪ್ಪ, ಎಷ್ಟೋ ಜನ ನಂಗೆ ಅದೇ ನೀವು ಉಮಾಶ್ರೀ ಅದನ್ನೇ ಇದು ಮಾಡ್ಕೋ, ನಿಂಗೆ ಅದು ಸೂಟ್ ಆಗ್ತು ಒಳ್ಳೆ, ಅದನ್ನೇ ಮಾಡು, ಟಿಕ್ಟಾಕ್ ಹಂಗೆಲ್ಲ ಮಾಡ್ತೀವಿ, ಬೇರೆ ಎಲ್ಲ ಮಾಡಬೇಡ ಅಂದೇಳಿ ಹೇಳ್ತಿದ್ದೀರಿ. ಹಂಗಪ್ಪ ಕೈ ನಂಗೆ ಅವರೇ ಒಂಥರ ಏನ್ ರೋಲ್ ಮಾಡೆಲ್ ತರ ಅಂತ ಅನ್ಸ್ತಿತ್ತು. ಆಕ್ಟಿಂಗ್ ಅಲ್ಲ ಅವ್ರ ತರ ರೋಲ್ ಮಾಡೆಲ್ ಅಂದ್ರೆ ಅವರೇ ಮೇಡಮ್ ಅಂದ್ರೆ ಅವರಷ್ಟು ಒಳ್ಳೆ ಅವರಂತ ಕಾಮಿಡಿ ಕಾಮಿಡಿಗೂ ಸಹಿ ಅವರು ಎಲ್ಲ ಪಾತ್ರ ಅದೇ ಅದೊಂದು ಖುಷಿ ಅಂತ. ನೀವು ಕೂಡ ಹಂಗೆ ಅವ್ರ ಕಂಡಂಗೆ ಎಲ್ಲ ಈಗಲೇ ಮಾಡ್ತಾ ಇದ್ರಿ ಅಂತ ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ನಾನು ವಯಸ್ಸಿಗೂ ಮೀರಿದ ಪಾತ್ರ ಮಾಡಿದೆ, ಮತ್ತೆ ಎಮೋಷನಲ್ ಪಾರ್ಟ್ ಆಗಿರೋ ಎಂತಾರೆ ಹಾಸ್ಯ ಎಲ್ಲದೂ ಮಾಡಿದೆ, ಹಾಗೆ ನಿಮ್ಗೆ ಇನ್ನಷ್ಟು ಒಂದು ಅಪರ್ಚುನಿಟಿ ಸಿಗ್ಲಿ ನಾಟಕದಲ್ಲಿ ಮತ್ತೆ ಕಾರ್ಯಕ್ರಮದ ಮುಖಾಂತರ ಸಿಕ್ಕರು ಭಾರಿ ಖುಷಿ. ಖಂಡಿತ ಖಂಡಿತ ಸಿಗುತ್ತೆ ಮ್ಯಾಮ್. ಹಾಗೆ ಮತ್ತೆ ನಿಮ್ದೊಂದು ಕಾಸ ಮಾಯಿಮಗಳಂತ ಹೇಳಿ ಕುಂದಾಪುರ ಕನ್ನಡದ ಆಲ್ಬಮ್ಸ್ ಅದ್ರ ಬಗ್ಗೆ ಒಂದು ಹೇಳಿ. ಕಾಸ ಮಾಯಿಮಗಳಂತ ಹೇಳಿ ನಾವು ರಾಘವೇಂದ್ರ ರಟ್ಟಾಡಿ ಅವ್ರು ಮಜಾ ಭಾರತದಲ್ಲೆಲ್ಲ ಇದು ಬರ್ದಿದ್ದೀರಿ ಸ್ವಲ್ಪ ಎಲ್ಲ, ಆಮೇಲೆ ಇದು ಇದು ಮಜಾ ಟಾಕೀಸ್ ಅಲ್ಲ ಅದ್ರಲ್ಲಿ ಇದ್ರು ಅವರು, ಅದ್ರಲ್ಲಿ ಹೀರೋ ಆಗಿ ಮಾಡ್ತಾ ಇದ್ರು, ಅದ್ರಂಗೆ ನಾನು ಹೀರೋಯಿನ್ ಕಾಮಿಡಿ. ಅದೊಂಥರ ಜನಪದ ಶೈಲಿಯಲ್ಲಿ ಬಂದಿತ್ತು ಆ ಪ್ರೋ ಇದು ಆಲ್ಬಮ್ ಸಾಂಗ್ ಒಳ್ಳೆ ಇತ್ತು. ಅದು ಈಗ ಸದ್ಯದಂಗೆ ನಾವು ಯೂಟ್ಯೂಬಿಗೆ ಹಾಕತ್ತದು, ಇನ್ನು ಹಾಕ್ಲ. ರಟ್ಟಾಡಿಯಲ್ಲಿ ಒಂದು ಸಲ ಪ್ರದರ್ಶನ ಮಾಡಿತ್ತು ಎಲ್ಲ ಜನರಿಗೆ ಜನರಿಗೋಸ್ಕರ ಅಲ್ಲಿ ಇದೆಲ್ಲ ಎಲ್ ಇ ಡಿ ಎಲ್ಲ ಹಾಕಿ ಪ್ರದರ್ಶನ ಮಾಡಿತ್ತು, ಎಲ್ಲ ಕಂಡೆಲ್ಲ ಖುಷಿ ಆಯ್ತು. ಸದ್ಯದಂಗೆ ಯೂಟ್ಯೂಬ್ ಹಂಗೆ ಕಲಾಚಿಗರು ಇದು ಅವ್ರದ್ದು ಯೂಟ್ಯೂಬ್ ಅಲ್ಲ ಹಾಕು ಯೂಟ್ಯೂಬ್ ಚಾನಲ್ ಹಂಗೆ ಹಾಕಂದೇಳಿ ಎಣಿಸಿತ್ತು ನಾವು. ವೀಕ್ಷಕರ ಇವ್ರದ್ದೊಂದು ಕಾಸ ಮಾಯಿಮಗಳು ಅಂತೇಳಿ ಒಂದು ಕುಂದಾಪುರ ಕನ್ನಡದ ಆಲ್ಬಮ್ ಸಾಂಗ್ ಅಲ್ಲಿ ಅವರು ಇದ್ರು, ಆದಷ್ಟು ಬೇಗ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಬಿಡುಗಡೆ ಮಾಡ್ತಾರೆ. ನೀವು ಇಷ್ಟು ಟೈಮ್ ಅವ್ರಿಗೆ ಹೆಂಗ್ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ರಿ, ಹಾಗೆ ಮುಂದೆಯೂ ಸಹ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ, ಅವ್ರು ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ. ಹಾಗೆ ನಮ್ಮ ವಾಹಿನಿ ಮೂಲಕರು ಕೂಡ ನಾವು ಹಾಗೆ ಅದನ್ನೇ ನಿಮ್ಗೆ ಆಶಿಸ್ತೀವಿ. ನಾ ಇನ್ನೊಂದು ಮಾತಾಡ್ಕೊಂಡ್ರೆ ನೀವು ಇಲ್ದಿದ್ ಫೀಲ್ಡ್ ಇಲ್ಲ ಅಂತ ಹೇಳಕ್, ಟೈಲರಿಂಗ್ ಮಾಡ್ತೀರಿ ಮತ್ತೆ ಫ್ಯಾಷನ್ ಡಿಸೈನಿಂಗ್ ಅದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ವಾಲ್ ಪೇಂಟಿಂಗ್ ಮಾಡ್ತೀರಿ ಅಷ್ಟ, ಅದಕ್ಕೆ ನಿಮ್ಗೆ ಹೇಳೋದು ಎಲ್ಲರೂ ಸಕಲ ಕಲಾ ವಲ್ಲಭೆ ಅಂತಲೇ ಹೇಳ್ತೀರಿ. ಇನ್ನು ಇನ್ನೂ ಜಾಸ್ತಿ ಮಾತಾಡ್ಕೊಂಬ ಆಸೆ ಇತ್ತು ನಮ್ಗೆ ನಿಮ್ಮೊಟ್ಟಿಗೆ ಅಂತ ಹೇಳುದು. ಕಾರ್ಯಕ್ರಮ ಮುಗಿಸು ಹೋಗ್ತಾ ಇತ್ತು, ಕಾರ್ಯಕ್ರಮ ಮುಗಿಸ್ಲೇಬೇಕು. ಸುಮಾರು ಜನ ಕಾಲ್ ಮಾಡಿರು, ಕಾಲ್ ಮಾಡೋದು ಎಲ್ಲಾ ವೀಕ್ಷಕರಿಗೂ ಕೂಡ ಧನ್ಯವಾದ. ಸುಮಾರು ಜನ ಅಂದ್ರೆ ವಿಶ್ ಮಾಡಿರು ಮ್ಯಾಮ್ ಈಗ ಕಾಲ್ ಮಾಡ್ಕೊಂಡು. ಇನ್ನು ಕೊನೆಯದಾಗಿ ನೀವು ಏನಾದ್ರೂ ಒಂದು ಹೇಳುದಾದ್ರೆ ಅಂತಂದ್ರೆ ನಿಮ್ಮ ಮುಂದಿನ ಗುರಿ ಅಥವಾ ಏನಾದ್ರೂ ಇತ್ತ, ಮತ್ತೆ ಯಾರಿಗಾದ್ರೂ ಒಂದು ಥ್ಯಾಂಕ್ಸ್ ಅಂತಿದ್ದಾರೆ ಹೇಳಿದ್ರೆ ಲಾಸ್ಟ್ ಐ ಅಂತ ಹೇಳ್ತಾರೆ. ಅದೇ ಥ್ಯಾಂಕ್ಸ್ ಹೇಳುದಂತ ಹೇಳಿದ್ರೆ ನನಗೆ ನಾಟಕಕ್ಕೆ ಅಪ್ಪ ಅಮ್ಮ, ಅಪ್ಪ ಅಮ್ಮ ಇಲ್ಲದೆ ನಾನು ಅಂತದ್ದು ಅಲ್ಲ. ಯಾಕಂತೇಳಿದ್ರೆ ಅವ್ರು ಇಷ್ಟುವರೆ ನಂಗೆ ಸಪೋರ್ಟ್ ಮಾಡಿರು ಅಂತೇಳಿದ್ರೆ ಅದೇ ನಂಗೆ ಬ್ಲೆಸ್ಸಿಂಗ್ ಅಂತೇಳಿ ಹೇಳಕ್. ರಾತ್ರಿ ನನ್ನೊಟ್ಟಿಗೆ ಬಪ್ಪದಾಯಿ ಇರ್ಬೋದು, ನನ್ನ ಅಮ್ಮನೇ ಬಪ್ಪ ನನ್ನೊಟ್ಟಿಗೆ. ಈಗ ನಿಮ್ಗೆ ಗೊತ್ತಿರ್ಬೋದು ನಾಟಕಕ್ಕೆಲ್ಲ ಹಾಪದಂದ್ರೆ ಎಷ್ಟು ಹುಡುಗಿಯರನ್ನ ಬಿಡುದಿಲ್ಲ ಮನೆಗೆ. ರಾತ್ರಿ ಎಷ್ಟೋ ಗಂಟೆ, ಅದು 3 ಗಂಟೆ 4 ಗಂಟೆ ಅದು ಇತ್ತು ನನ್ನ ಅಪ್ಪತಿಗೆ. ಅದು ನನ್ನೊಟ್ಟಿಗೆ ನನ್ನ ಅಮ್ಮನೇ ಬಪ್ಪದೆ. ಅವತ್ತು ಅಮ್ಮ ಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬ ಕಷ್ಟ. ಅವ್ರಿಗೆ ಶಾಲೆ ಇದ್ರೂ ಸಮೇತ ನಿದ್ರೆ ಬಿಟ್ಕೊಂಡು ನನ್ನೊಟ್ಟಿಗೆ ನಾಟಕ ಕಂಡು ಸುಮ್ಮನೆ ಕುಕ್ಕಂತಿಲ್ಲ, ಪಕ್ಕದಂಗೆ ಕುಕ್ಕ ವಿಡಿಯೋ ಮಾಡ್ತಿರ್ತಾರೆ. ಪ್ರತಿ ನಾಟಕ ಆದರೂ ಅವ್ರಿಗೆ ಅದು ವಿಡಿಯೋ ಮಾಡ್ತಾ ಇಕ್ಕಂಡು ಅಷ್ಟು ಸಪೋರ್ಟ್ ಅವ್ರ ಅಮ್ಮ. ಅಪ್ಪನೂ ಹಾಗೆ ಫೋನ್ ಮಾಡ್ತಿರ್ತಾರೆ, ಎಲ್ಲಿ ಆಯ್ಲಿಯಾ ಇಲ್ಲಿಯಾ ಹೊಪ್ಪತ್ತಿಗೆ ಎಲ್ಲ ಕೆಮ್ಮದು ಒಳ್ಳೆ ಮಾಡಿ ಮಾಡ. ನಂಗೊಂದು ಈಗಳು ಅಭ್ಯಾಸ, ಏನಾದ್ರೂ ಒಂದು ಪ್ರೋಗ್ರಾಮಿಗೆ ಹೋಗ್ತಾರೆ ಅವರಿಬ್ರು ಕಾಲಿ ಬಿದ್ದು ಅವ್ರ ಆಶೀರ್ವಾದ ತಕೊಂಡೆ ಹೋಪ ಅಂತದ್ದು. ಅದೊಂದು ಮೊದ್ಲಿಂದಲೂ ಬಂದಿತ್ತು, ಎಕ್ಸಾಮಿಗಾದ್ರೂ ಅಷ್ಟೇ ಸಣ್ಣ ಕಿಪ್ಪತ್ತಿನಿಂದ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತಕೊಂಡು ಹೋಗ್ತದೆ. ನಾನು ಇಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಅವರಿಬ್ಬರೇ ಕಾರಣ, ಅಪ್ಪ ಅಮ್ಮ. ಇದಕ್ಕೆ ಇಲ್ಲಿವರೆಗೆ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ನಂಗೆ ಗೊತ್ತಿಲ್ಲ, ಇನ್ನು ಮದಿ ಅದೆಂತ ಹ್ಯಾಂಗಿನವ್ರು ಸಿಕ್ತರೂ ನಂಗೆ ಗೊತ್ತಿಲ್ಲ. ಈ ಥರ ಸಪೋರ್ಟ್ ಮಾಡೋರು ಸಿಕ್ಕರೆ ಭಾರಿ ಖುಷಿ, ಅದು ನಮ್ಮ ಮನೆ ಬರ್ದಂಗೆ ಬರ್ದಿದ್ದಂಗೆ ಆಯ್ತು. ಹಾಗಾಯ್ ಅದೇ ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ರೆ ಅದೇ ನಮ್ಗೆ ನಿರ್ಮಲಾ ಟೀಚರ್ ಕಾಲ್ ಮಾಡ್ರು, ಅವರಿಂದ ನಾನು ಈ ಫೀಲ್ಡಿಗೆ ನಾಟಕಕ್ಕೆ ಬಪ್ಪಟ್ ಮುಖ್ಯ ಅವರು. ಆಮೇಲೆ ಆನಂದ್ ಪೆರಡೂರ್ ಆಗಿರ್ಬೋದು, ನಾಗರಾಜ್ ತೆಕ್ಕಟ್ಟೆ ಅವರು ನನ್ನನ್ನು ಅವ್ರ ಟೀಮಿಗೆ ಫಸ್ಟ್ ಸೇರಿಸ್ಕೊಂಡು ಅವರು. ಹಂಗಾಯ್ ಹಂಗೆ ಅದಾಯ್ತು. ಮತ್ತೆ ರಾಜೇಶ್ ಪರ್ಕಳ ಬರೋದ ಬಳ್ಳಿ ಅಂದೇಳಿ ಹೇಳ್ತಾರೆ ಅವ್ರನ್ನ, ತುಳು ನಾಟಕದಂಗೆ ಅವ್ರ ನಾಟಕದಂಗೆ ಎಲ್ಲ ಅವ್ರದ್ದು ಆಲ್ಮೋಸ್ಟ್ ಈ ಪೊರ್ಲು ತೂಡ್ಚಿ ಕತೆ ಏರ್ಬರೆ ಪೇರು ವಠಾರ ಇಂಥ ತುಳು ನಾಟಕದಂಗೆಲ್ಲ ಅಭಿನಯಿಸಿದೆ ಅವರು. ಅವರು ನಂಗೆ ಈ ತುಳು ನಾಟಕ ಅವ್ರದ್ದು ಯಾವ್ದಾದ್ರು ಇದ್ರೆ ನಂಗೆ ಅದ್ರಂಗೆ ಪಾರ್ಟ್
ಕೊಡ್ತಾ ಇರ್ತಾರೆ, ಕಾಮಿಡಿ ಆಗಿರ್ಬೋದು ಯಾವುದೇ ಸ್ಟೋರಿ ಇದ್ರು ನನ್ನ ಕರೆದು. ಹಾಗೆ ತುಳುನಾಟಕದಂಗೆ ಅವರಿಂದ ಬರ್ತಾ ಇದ್ದೆ. ಅದೇ ಸಣ್ಣ ಕಲಾವಿದೆ, ಸಣ್ಣ ಮಟ್ಟಿಗೆ ಪುಟ್ಟ ಪುಟ್ಟ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಎಂಬುದೇ ನಮ್ಮ ಆಸೆ. ಹಾಗೆ ಇನ್ನು ನೀವೊಂದು ಕುಂದಾಪುರ ಕನ್ನಡದ ಬಗ್ಗೆ ಒಂದು ವಿಡಿಯೋ ಎಲ್ಲ ಮಾಡಿ ಹಾಕ್ತಿದ್ರ, ಅದ ಹಾಗೆ ಕಂಟಿನ್ಯೂ ಮಾಡಿ. ಹಾಗೆ ನಿಮ್ ಮಾತನಿತ್ತಲ್ಲ ಹಿಂಗೆ ಮುಂದುವರ್ಸ್ಕೊಂಡಿದೆ, ಅದೇ ಕಾರಣಕ್ಕೆ ಒಂದು ಕಡಿಮೆ ಒಂದು ಮಾತಾಡೋ ಕೊಯ್ ಬಿಡಿಲ್ಲ. ನಮ್ಗೆಲ್ಲೇ ಒಂದು ಬದುಕಿ ಬರ್ಕ್ ಅಂತೇಳಲ್ಲ, ಒಂದು ಜೀವನ ಮಾಡ್ಕೊಂಡ್ ಹೇಳಿದ್ರೆ ನಮ್ಮ ಮಾತು ಮೇಯ್ನ್ ಬೇಕಾಗಿರೋದು. ಯಾವ ಊರಿಗೆ ಬೇಕಾದ್ರೆ ನಾವು ಹೋಗಿ ಬರ್ಲಕ್ ನಮ್ಮ ಕುಂದಾಪುರ ಕನ್ನಡದಾಗ ಅದೇ ಹೇಳೋದಲ್ಲ, ಮಾತು ಮೇಯ್ನ್ ಬೇಕಲ್ಲಿ. ನೀವು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಖುಷಿ ಆಯ್ತು. ಧನ್ಯವಾದಗಳು ನಿಮಗೂ ಕೂಡ. ಧನ್ಯವಾದಗಳು ವೀಕ್ಷಕರೇ. ನೋಡಿದ್ರಲ್ಲ ಇಷ್ಟೊತ್ತರಿಗೆ ನಾವು ದೀಕ್ಷಾ ಅವರೊಟ್ಟಿಗೆ ಮಾತಾಡ್ತಿತ್ತು. ನಂಗಂತೂ ಕಾರ್ಯಕ್ರಮ ಮುಗಿದು ಟೈಮೇ ಗೊತ್ತಾ ಇರಲಿಲ್ಲ, ಇವರೊಟ್ಟಿಗೆ ಇನ್ನು ಮಾತಾಡ್ಕೊಂಬ ಆಸೆ ಇತ್ತು. ಎಂತ ಮಾಡೋದು, ಅವ್ರ ಕಾರ್ಯಕ್ರಮ ಮುಗಿಸು ಹೊತ್ತಾಯ್ತು. ನಿಮ್ಗೆ ಕೂಡ ಇವತ್ತಿನ ಕಾರ್ಯಕ್ರಮ ಖುಷಿ ಆಯ್ತು ಅಂದ್ರೆ ಎನ್ಸ್ಕಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ. ಮುಂದಿನ ವಾರ ಇನ್ನೊಬ್ರು ಪ್ರತಿಭೆಯನ್ನ ನಾನು ನಿಮಗೆ ಪರಿಚಯ ಮಾಡ್ತೇನೆ. ಅಲ್ಲಿವರೆಗೂ ನೀವು ಎಂತ ಮಾಡ್ಕೋ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾಯಿ ಕಣಿ ದೈಜಿ ಬರ್ಡ್ 24/7.